ನಮಸ್ಕಾರ ವಾರದಾತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಧರ್ಮದ ಹಾದಿಯನ್ನ ಹಿಡಿದಂಥ ಒಬ್ಬ ಪರಮ ಪೂಜ್ಯರು ಅಥವಾ ಸ್ವಾಮೀಜಿಗಳು ಕಾವ್ಯ ಬಾವುಟನ್ನು ಹೊತ್ತು ಬರೀ ಧರ್ಮಕ್ಕೋಸ್ಕರ ಸೀಮಿತವಾಗದೆ ಇಡೀ ಸಮಾಜದ ಸುಧಾರಣೆಗೆ ತನ್ನೆಲ್ಲ ಬದುಕನ್ನು ಮುಡುಪಿಡುವಂಥ ಒಂದು ನಿಸ್ವಾರ್ಥವಾದಂಥ ಕಾಯಕ ಎಲ್ಲವನ್ನೂ ತ್ಯಜಿಸ್ತಾರೆ ಆದರೆ ಎಲ್ಲವೂ ಇದೆ ಅಂತ ಹೇಳಿ ಇಡೀ ಸಮಾಜವೇ ನನ್ನ ಕುಟುಂಬ ಸಮಾಜವೇ ನನ್ನ ಬಂಧು ಅಂತ ಹೇಳಿ ಆ ಸಮಾಜಕ್ಕೋಸ್ಕರ ತನ್ನನ್ನು ಅರ್ಪಿಸಿಕೊಳ್ಳುವಂಥ ಸೇವಾ ಮನೋಭಾವ ಇದೆಯಲ್ಲ ಬಹುಶಃ ಇದು ಎಲ್ಲರಿಂದಲೂ ಸಾಧ್ಯವಿಲ್ಲ ಒಟ್ನಲ್ಲಿ ಸಮಾಜದ ಎಲ್ಲ ಸ್ತರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಸಮಾಜದ ಸುಧಾರಣೆಗೆ ಕಾವಿಯ ಮಹತ್ವವನ್ನು ಹೇಳುವಂಥ ನಿಟ್ಟಿನಲ್ಲಿ ಅದೆಷ್ಟೋ ಕಾವಿದಾರಿಗಳು ಕಾರ್ಯವನ್ನು ನಿರ್ವಹಿಸಿ ಸಮಾಜದ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ ಏನು ಹೇಳ್ತೀರಾ ಅಶ್ವತ ಖಂಡಿತವಾಗಲೂ ಶ್ರೀನಿವಾಸ್ ಅವರೇ ಇವತ್ತಿನ ನಮ್ಮ ವಾರದ ಅತಿಥಿಯ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಹೇಳಿದ್ದೀರಿ ಆದರೆ ಅವರೇ ಬರದ ಸಾಲುಗಳ ಮೂಲಕ ಹೇಳೋದಾದರೆ ಇವರು ಉಪದೇಶಕರಲ್ಲ ಒಲವುಳ್ಳವರ ಸೇವಕರು ಇವರು ಯಾಂತ್ರಿಕ ಮಾಂತ್ರಿಕರಲ್ಲ ಸತ್ಯ ಪಥದ ಸಾಧಕರು ಇವರು ಸುಧಾರಕ ಸಂಶೋಧಕರಲ್ಲ ಶರಣ ಪರಂಪರೆಯ ಬಾಲಕರು ಇವರು ಬೋಧಕ ಮೋದಕರಲ್ಲ ನಯ ನೀತಿ ಭಕ್ತಿಗಳ ಯಾಚಕರು ಅದೃಷ್ಟವನ್ನು ನಂಬುವುದಕ್ಕಿಂತ ನಿಷ್ಠೆಯ ಕಾಯಕ ಲೇಸು ಅಂತ ಬರೆದವರು ಅಷ್ಟೇ ಅಲ್ಲ ನುಡಿದಂತೆ ನಡೆಯುವ ಶರಣ ಪರಂಪರೆಯಲ್ಲಿ ಹುಟ್ಟಿದಂಥ ಇವರು ಬರೆದಂತೆ ಬದುಕಿದವರು ಹೀಗಾಗಿ ತಮ್ಮ ಬರವಣಿಗೆಯ ಮೂಲಕ ತಮ್ಮ ಅತ್ಯದ್ಭುತ ಮಾತುಗಳ ಮೂಲಕ ಅಪಾರ ಜನಪ್ರಿಯತೆಯನ್ನು ಪಡೆದಿರುವಂತಹ ಪರಮ ಪೂಜ್ಯರು ಇವತ್ತಿನ ನಮ್ಮ ವಾರದ ಅತಿಥಿಯಾಗಿದ್ದಾರೆ ಬಹಳ ಅಪರೂಪದ ವಿಶೇಷ ವ್ಯಕ್ತಿ ಯಾಕಂದರೆ ಮಠ ಮಠಾಧಿಪತಿಗಳು ಅಂದರೆ ಮಠದ ಜನರ ಶ್ರೇಯಸ್ಸಿಗಾಗಿ ಒಂದು ಕಡೆ ನಿರಂತರ ನಿಷ್ಠೆಯ ಕಾಯಕ ಮತ್ತೊಂದು ಕಡೆ ಕನ್ನಡಮ್ಮನ ಸೇವೆ ಇದೆಲ್ಲವೂ ಕೂಡ ಅಭೂತಪೂರ್ವ ಸಾಧನೆ ಇಂತಹ ಸಾಧನೆ ಮಾಡಿದ ಆ ಹಿರಿಯ ವಾಗ್ಮಿಗಳು ಯಾರು ಅನ್ನೋದನ್ನು ಅವರ ಕಿರು ಪರಿಚಯದ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಸಮಾಜ ಸೇವಾ ದೀಕ್ಷೆಯೊಂದಿಗೆ ಸಾಹಿತ್ಯ ರಚನೆಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿರುವ ಆಧುನಿಕ ವಚನಕಾರ ಪ್ರವಚನ ವಾಗ್ಮಿ ಬೆಳಗಾವಿ ಜಿಲ್ಲೆ ಅಥಣಿಯ ಮೋಟಗೆ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ ಮೂಲತಃ ಜಮಖಂಡಿ ತಾಲೂಕಿನ ಮೈಗೂರಿನವರು ತಂದೆ ಗುರುಮೂರ್ತಯ್ಯ ತಾಯಿ ಶಿವಗಂಗಮ್ಮ ಶ್ರೀಗಳು ಎಂಟನೇ ವಯಸ್ಸಿನಲ್ಲಿಯೇ ಶ್ರೀಮಠದ ಉತ್ತರಾಧಿಕಾರಿಯಾದರು ಆದರೆ ಆಧ್ಯಾತ್ಮ ಸಾಧನೆಯ ಹಾದಿ ಹಾನಗಲ ಕುಮಾರಸ್ವಾಮಿಗಳ ಆಧ್ಯಾತ್ಮ ವಿಶ್ವವಿದ್ಯಾಲಯದಡೆಗೆ ದಾರಿ ತೋರಿತು ಅಲ್ಲಿನ ಪಾರಮಾರ್ಥಿಕ ಅಧ್ಯಯನ ಹೊಸ ಚಿಂತನೆಗೆ ಸ್ಫೂರ್ತಿಯಾಯಿತು ಮುಂದೆ ಮೈಸೂರಿನ ಸುತ್ತೂರು ಗುರುಕುಲದಲ್ಲಿ ಶಿಕ್ಷಣ ಮುಂದುವರಿಸಿ ಮಾನಸ ಎಂಎ ಪದವಿ ಪಡೆದರು ಶ್ರೀಗಳು ತ್ರಿವಿಧ ದಾಸೋಹದೊಂದಿಗೆ ಶರಣ ಸಂಸ್ಕೃತಿ ಮೇಳ ಸೇವಾ ದೀಕ್ಷೆ ಸಾಹಿತ್ಯ ಸೇವೆ ಪಾದಯಾತ್ರೆ ಸರ್ವಧರ್ಮ ಸಮಾವೇಶ ಭಾವೈಕ್ಯ ಬೆಳದಿಂಗಳು ಮುಂತಾದವುಗಳ ಮೂಲಕ ಮಹಾನ್ ಕ್ರಾಂತಿಯನ್ನು ಮಾಡಿದ್ದಾರೆ ಅವಿರತ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಸ್ವಾಮೀಜಿ ಅಥನೀಶ ಎಂಬ ಕಾವ್ಯನಾಮದೊಂದಿಗೆ ವೈವಿಧ್ಯಮಯ ಕೃತಿಗಳನ್ನು ಹೊರತಂದಿದ್ದಾರೆ ಅಷ್ಟೇ ಅಲ್ಲದೆ ಪ್ರವಚನ ಅಡಕ ಮುದ್ರಿಕೆಗಳನ್ನು ಪ್ರಕಟಿಸಿದ್ದಾರೆ ಧರ್ಮ ರಕ್ಷಣೆಯ ಜೊತೆಗೆ ನಾಡು ನುಡಿ ಸಂಸ್ಕೃತಿ ಪರಿಸರ ಜೀವನ ಮೌಲ್ಯಗಳು ತಿಳಿಸುವ ಅನೇಕ ಹಾಡು ರಚಿಸಿ ಸಂಗೀತ ಸಂಯೋಜಿಸಿ ಬಿಡುಗಡೆಗೊಳಿಸಿದ್ದಾರೆ ಸಮಾಜ ಸಾಹಿತ್ಯ ಸಂಗೀತ ಸಂಸ್ಕೃತಿಗಾಗಿ ದುಡಿಯುತ್ತಿರುವ ಮಹಿಳೆಯರನ್ನು ಗುರುತಿಸಿ ಬಸವ ಭೂಷಣ ಪ್ರಶಸ್ತಿ ನೀಡುತ್ತಾ ಬಂದಿದ್ದಾರೆ ಕೊರೊನಾದ ಲಾಕ್ಡೌನ್ ದಿನಗಳನ್ನು ಅತ್ಯಂತ ಸದ್ಬಳಕೆ ಮಾಡಿಕೊಂಡಿರುವ ಸ್ವಾಮೀಜಿ ಮಹಾತ್ಮರ ಚರಿತಾಮೃತ ಎಂಬ ಭವ್ಯ ಗ್ರಂಥವನ್ನು ರಚಿಸಿದ್ದಾರೆ ಜಾತಿ ಮತ ಪಂಥ ಭಾಷೆ ಮತ್ತು ಗಡಿಗಳನ್ನು ಮೀರಿದ ಪ್ರಯತ್ನ ಇದಾಗಿದ್ದು ಒಟ್ಟು ಇನ್ನೂರ ಹದಿನಾರು ದಾರ್ಶನಿಕರ ಪರಿಚಯವನ್ನು ಒಳಗೊಂಡಿದೆ ಈಗಾಗಲೇ ಏಳು ಮುದ್ರಣಗಳನ್ನು ಕಂಡಿರುವ ಈ ಗ್ರಂಥ ಸುತ್ತೂರಿನ ಶಿವರಾತ್ರೇಶ್ವರ ಪ್ರಶಸ್ತಿ ಪಂಡಿತ ಪುಟ್ಟರಾಜ ಸಾಹಿತ್ಯ ಪುರಸ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿದೆ ಮಠದ ಅಭಿವೃದ್ಧಿಯೊಂದಿಗೆ ನಿರಂತರ ಕನ್ನಡಮ್ಮನ ಸೇವೆ ಸಲ್ಲಿಸುತ್ತಿರುವ ಆಧುನಿಕ ಕವಿ ಸಂಘಟನಾ ಚತುರ ಪ್ರಭು ಚನ್ನಬಸ ಸ್ವಾಮೀಜಿ ಈ ವಾರದ ನಮ್ಮ ಅತಿಥಿ ಅಥಣಿಯ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಇವತ್ತು ನಮ್ಮ ಜೊತೆ ಅತಿಥಿಯಾಗಿದ್ದಾರೆ ತಮಗೆ ನಮ್ಮ ಹೃತ್ಪೂರ್ವಕ ನಮನ ಮತ್ತು ಸ್ವಾಗತಗಳು ಸ್ವಾಮಿಗಳೇ ತಮಗೂ ಕೂಡ ಹೃದಯ ತುಂಬಿದ ಶರಣು ಶರಣಾರ್ಥಿಗಳೊಂದಿಗೆ ಭಾಳ ಅಭಿಮಾನ ಮತ್ತು ಹೆಮ್ಮೆ ಗೌರವಗಳೊಂದಿಗೆ ತಮ್ಮೊಟ್ಟಿಗೆ ಈ ಕ್ಷಣ ಈ ಗಳಿಗೆ ನಾನು ತುಂಬ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದೀನಿ ನಿಮ್ಮ ಮಾತುಗಳು ಆರಂಭ ಮಾಡೋದಕ್ಕಿಂತ ಮುಂಚೆ ಶ್ವೇತಾ ನೀವು ಅವ್ರ ಸಾಲುಗಳನ್ನು ಶುರು ಮಾಡಿದ್ರಿ ಆದರೆ ಅವರೇ ಲೇಖನಿ ಹಿಡಿದು ಅವರ ಮನಸ್ಸಿನೊಳಗೆ ಸ್ಮೃತಿಪಟಲದಲ್ಲಿ ಹರಿದಂಥ ಸಾಲುಗಳೇನಿತ್ತಲ್ಲ ಅದರಿಂದನೇ ಶುರು ಮಾಡೋಣ ಗುರುಗಳೇ ಯಾವುದಾದ್ರೂ ಒಂದು ಕೇಳ್ಬೋದಾ ಖಂಡಿತ ಇವತ್ತಿನ ಈ ಪ್ರಪಂಚ ತಲ್ಲಣಗೊಳ್ಳುವ ಸಂದರ್ಭದಲ್ಲಿ ಈ ವಚನ ಇವತ್ತು ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲುತ್ತೆ ಅಂತ ನಾನು ಭಾವಿಸಿಕೊಳ್ತೇನೆ ಆ ವಚನ ಹೀಗಿದೆ ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂ ಚೆಲ್ಲೋಣ ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ ನಮ್ಮ ಮನೆಗೆ ಕಲ್ಲು ಎಸೆದರೆ ಅವರ ಹೊಸ್ತಿಲಕ್ಕೆ ಹಣ್ಣು ಹಾಕೋಣ ದ್ವೇಷದಿಂದ ಹೋರಾಡಿ ಒಬ್ಬನ್ನ ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಜಗತ್ತನ್ನೇ ಗೆಲ್ಲಬಹುದೆಂದ ಅಥಣೀಶ ಎನ್ನುವುದು ಈ ನನ್ನ ವಚನದ ಆಶಯ ಮತ್ತು ಆದರ್ಶ ಇವತ್ತು ಅಂತ ನಾನು ಭಾವಿಸ್ಕೊಳ್ತೇನೆ ಖುಷಿ ಆಯ್ತು ಅಲ್ಲ ಎಲ್ಲದರಲ್ಲೂ ಒಂದು ಸಕಾರಾತ್ಮಕತೆ ಇದೆ ಅನ್ನುವಂಥದ್ದು ಬಹುಶಃ ಎಲ್ಲ ಬರವಣಿಗೆಯಲ್ಲೂ ನಾವು ನೋಡ್ತೀವಿ ಇವತ್ತು ನಿಮ್ಮದೇ ಒಂದು ಸಾಲು ಅಲ್ಲಗಳಿ ಬಹುಶಃ ತಾವು ಬೈಬಹುದು ಅತಿಯಾದ ಬುದ್ಧಿಗಿಂತ ಮಿತವಾದ ಮಾತು ಲೇಸ್ ಆದ್ರೆ ನಮಗೆ ಇವತ್ತು ಬಹಳ ಅತಿಯಾದ ಬುದ್ಧಿ ಜಾಣ್ಮೆ ಇರುವಂತಹ ಶ್ರೀಗಳು ಜೊತೆಗೆ ಮಿತವಾದ ಮಾತು ಬೇಡ ನಮಗೆ ಬಂಗಾರದಂತಹ ಮಾತುಗಳು ಕೇಳುವಂತಹ ಸೌಭಾಗ್ಯ ತಮ್ಮ ಒಂದು ಸ್ವಾಮಿಗಳು ಒಂದು ಇಡೀ ಪಯಣವನ್ನ ನೋಡಿದಾಗ ಮೂಲ ಬೇರು ಅಂತ ಬಂದಾಗ ಅಥಣಿ ಮಠ ಮಠಕ್ಕೆ ಮೊದಲ ಹೆಜ್ಜೆ ಇಟ್ಟಂತ ಸಂದರ್ಭವನ್ನ ಇವತ್ತು ನಮಗೆ ನೆನಪಿಸ್ಕೊಳ್ಳೋದಾದ್ರೆ ಖಂಡಿತ ನಾನು ಅನಿರೀಕ್ಷಿತವಾಗಿ ಸಹಜ ಅನ್ನುವಷ್ಟು ಮಟ್ಟಿಗೆ ಬಾಲ್ಯದ ಹತ್ತು ವರ್ಷದ ಚಿಕ್ಕ ಹುಡುಗನಿದ್ದಾಗ ನನಗೆ ಗೊತ್ತಿಲ್ಲದಿರೋ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ಅಥಣಿಯ ಮೋಟಗಿ ಮಠಕ್ಕೆ ತಂದು ಮರಿಯನ್ನು ಮಾಡ್ತಾರೆ ಅದಕ್ಕಿಂತ ಮುಂಚೆ ನಂದು ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಮೈಗೂರು ಎನ್ನುವಂಥ ಕೃಷ್ಣಾ ತಟಾಕದ ಒಂದು ಸುಂದರ ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ನನ್ನ ಬದುಕನ್ನು ತಂದೆ ತಾಯಿಗಳೊಂದಿಗೆ ನಡೆಸುವಾಗ ನಮ್ಮ ಪೂರ್ವಾಶ್ರಮದ ಮೂಲ ಮಠ ಅದು ಬಂದು ಅಥಣಿಯಲ್ಲಿ ಬೆಳಗಾವಿ ಜಿಲ್ಲೆ ನಾವು ಮೂಲ ಇದ್ದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ತಂದೆ ತಾಯಿಗಳಿಗೆ ಗುರುಗಳ ಆದೇಶ ಮಾಡ್ತಾರೆ ಈ ನನ್ನ ಜೀವನದ ವೃತ್ತಿ ಇವತ್ತು ಕೊನೆ ಆಗ್ತಿದೆ ನಮ್ಮ ಮನೆಯಲ್ಲಿ ಹುಟ್ಟಿದ ನಿಮ್ಮ ಮಗುವನ್ನೇ ತಂದು ಮಠಕ್ಕೆ ಮಾಡಬೇಕು ಅಂತೇಳಿ ಆಶ್ಚರ್ಯ ಅಂದರೆ ಅದಾಗಲೇ ನಮ್ಮ ತಾಯಿ ಐದು ಹೆಣ್ಣು ಮಕ್ಕಳು ಹಡದಿರ್ತಾಳೆ ಹರಕೆ ಹೊತ್ತು ಆರನೇ ಮಗ ಗಂಡೇ ಆಗ್ಬೇಕು ಅಂತ ಗಂಡು ಮಗುವಿನ ಹಡದಿರ್ತಾರೆ ಅವನ್ನ ಮನೆ ಬಿಟ್ಟು ಸನ್ಯಾಸಿನ ಮಾಡ್ಬೇಕಲ್ಲ ಮನೆಯನ್ನ ತ್ಯಜಿಸಿ ಸನ್ಯಾಸಿ ಕೊಡ್ಬೇಕಲ್ಲ ಬಹಳ ಕಷ್ಟ ಆಗತ್ತ ಅವ್ರಿಗೆ ಆದ್ರೆ ಗುರು ಆದ್ ನಿಮ್ ಇರೋ ಹಾಗಿಲ್ಲ ಆ ಮಗನನ್ನ ತಂದು ಪಾದ ಕರ್ಪಿಸ್ತಾರೆ ಅವನೇ ನಾನು ಗುರುಗಳ ಪಾದ ಅರ್ಪಿಸಿ ಅವ್ರ ತಂದೆ ತಾಯಿಗಳು ಹೋಗ್ತಾರೆ ನನ್ನ ಹತ್ತು ವರ್ಷದ ಪುಟ್ಟ ಜೀವನದಲ್ಲಿ ಅಥಣಿಯಲ್ಲಿ ಮಠದಲ್ಲಿ ಅದು ಜಂಗಮಲಿಂಗ ಕ್ಷೇತ್ರ ನನ್ನ ಸೇವೆ ಶುರು ಆಗ್ತದೆ ಗುರುಗಳ ಸೇವೆ ಮಾಡ್ತಾ ಎರಡು ವರ್ಷಗೆ ನಮ್ಮ ಗುರುಗಳ ಆಗ್ತಾರೆ ದೊಡ್ಡ ಮಠ ಅಪಾರ ಜನಸ್ತೋಮ ಏನೂ ಅರಿವಿಲ್ಲದ ಬದುಕಿನ ಪಯಣ ಆಗ ಸ್ವಾಮಿ ಅಂದರೆ ಏನು ಉಪದೇಶ ಅಂದರೆ ಏನು ಕಾವಿ ಅಂದರೆ ಏನು ಸಮಾಜ ಅಂದರೆ ಏನು ಈಗ ಪರಿಸ್ಥಿತಿಗಳ ಏನು ಅಂತ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಒಬ್ಬ ಹುಡುಗನನ್ನು ತಂದು ಸ್ವಾಮಿ ಏನು ಮಾಡ್ತಾರಲ್ಲ ಇದೆಲ್ಲವೂ ಸಾಧ್ಯತೆಗಳು ಆಗೋದು ಒಬ್ಬ ಗುರುವಿನ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಸಾಧ್ಯತೆಗಳಾಯಿತು ಆ ಗುರುವ ಆಶೀರ್ವಾದದಿಂದಲೇ ನಾನು ಅಥಣಿ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಗುರುಗಳು ಲಿಂಗೈಕ್ಯರಾದ ಮೇಲೆ ನಿಮ್ಮನ್ನು ತೀಡೋ ರೀತಿಯಲ್ಲಿ ನಿಮಗೆ ಗುರುವಾಗಿ ನಿಂತೋರು ಅಥವಾ ಮಾರ್ಗದರ್ಶನ ಮಾಡಿದ್ದು ಹೇಗೆ ಆ ಹಾದಿ ಬಗ್ಗೆ ಹೇಳಿ ಗುರುಗಳೇ ನನ್ನ ಗುರುಗಳು ಲಿಂಗೈಕ್ಯರಾದ ಮೇಲೆ ನಾನು ಒಂಟಿಯಾದೆ ನಮ್ಮೆಲ್ಲ ಹಿರಿಯರು ಸೇರಿ ಇವ್ರಿಗೊಂದು ಸಾಧನೆ ಪಥವನ್ನು ತೋರಿಸ್ಬೇಕು ಅಂತೇಳಿ ಒಂದು ಗುರುಕುಲಕ್ಕೆ ಬಿಡ್ತಾರೆ ಅದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿರುವಂತಹ ಶಿವಯೋಗ ಮಂದಿರ ಶಿವಯೋಗ ಮಂದಿರ ವಿಶೇಷ ಅಲ್ಲಿ ಹಾನಗಲ ಗುರುಕುಮಾರ ಶಿವಯೋಗಿಗಳು ಅಂತ ಹೇಳಿ ಸಮಾಜಕ್ಕಾಗಿ ಮೀಸಲಾಗಿರುವಂತಹ ಬಹುದೊಡ್ಡ ಅವರು ಅವು ಆ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಂದು ಅದ್ಭುತ ವಿಶ್ವವಿದ್ಯಾಲಯ ಕಟ್ತಾರೆ ಅದು ಆಧ್ಯಾತ್ಮ ವಿಶ್ವವಿದ್ಯಾಲಯ ಅಲ್ಲಿ ಕೇವಲ ಪುಟ್ಟ ಮಕ್ಕಳಿಗೆ ಸಂಸ್ಕಾರ ಕೊಡೋ ಗುರುಕುಲ ಆ ಐವತ್ತು ಜನ ಸಾಧಕರಲ್ಲಿ ನಾನು ಒಬ್ಬನಾಗಿ ಅಲ್ಲಿ ಸೇರ್ಕೋತೀನಿ ಸುಮಾರು ಐದು ವರ್ಷಗಳ ಕಾಲ ಯೋಗ ಧ್ಯಾನ ಚಿಂತನ ಈ ಎಲ್ಲ ವಚನ ಪಾಠಶಾಲೆ ಅಲ್ಲಿ ಹಾನಗಲ್ಲ ಸ್ವಾಮೀಜಿಯವರ ಸಂಸ್ಕಾರದಿಂದ ಶುರು ಆಗ್ತದೆ ನಾನು ಐದು ವರ್ಷಗಳ ಕಾಲ ಎಲ್ಲ ಆ ಪಾರಂಪರಿಕ ಅಧ್ಯಯನವನ್ನು ಸಂಸ್ಕೃತವನ್ನು ನಾನು ರೂಢಿ ಮಾಡ್ಕೋತೀನಿ ಆ ಗುರುಗಳ ಹಾನಗಲ್ಲ ಗುರುಕುಮಾರ ಮಹಾಶಿವಿಯುಗಳ ಆಶೀರ್ವಾದದಿಂದ ನಾನು ಸಾಧನೆಯನ್ನು ರೂಪಿಸಿಕೊಂಡು ನಂತರದಲ್ಲಿ ಮೈಸೂರಿಗೆ ಬರೋದಕ್ಕೆ ಸಾಧ್ಯತೆಗಳಾಯಿತು ಮೈಸೂರಿಗೆ ಬಂದಾಗ ಹೊಸ ಶಿಕ್ಷಣ ಹೊಸ ಅಧ್ಯಯನ ಈ ಎಲ್ಲ ಈ ಆಧುನಿಕ ಶಿಕ್ಷಣ ಇವತ್ತು ಇದೆಲ್ಲ ಮೈಸೂರಲ್ಲಿ ನಂದು ಮುಂದೆ ಬರೆದ ಪಾಠಶಾಲೆ ಗುರುಕುಲಗಳು ಮುಖ್ಯವಾಗಿ ಹೇಳೋದಾದರೆ ನನ್ನ ಬದುಕಿನ ಆಧ್ಯಾತ್ಮದ ಶಿಕ್ಷಣದ ಸ್ವರೂಪ ಶಿವಯೋಗ ಮಂದಿರ ಆದರೆ ಇನ್ನೊಂದು ಮುಖದ ಇವತ್ತಿನ ಸಾಹಿತ್ಯ ಸಂಸ್ಕೃತಿ ಸಂಗೀತ ಪರಂಪರೆ ಅಂತೀವಲ್ಲ ಇದು ಶುರುವಾಗಿದೆ ಮೈಸೂರಲ್ಲಿ ರಾಜಗುರು ತಿಲಕ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಆಶೀರ್ವಾದದಿಂದ ಇವತ್ತಿನ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಶಿವರಾತ್ರೀಶ್ವರ ಗುರುಕುಲದಲ್ಲಿ ನನ್ನ ಸಾಧನೆ ಶುರು ಶುರುವಾಗುತ್ತೆ ಬರುವುದೇನುಂಟೊಮ್ಮೆ ಬರು ಕಾಲಕ್ಕೆ ಬರಲಿ ಭಯಕ್ಕೆ ಬರುವುದರ ಕಣ್ ಸನ್ನೆ ಕಾಣು ಅಂತೇಳಿ ಮಧುರ ಚಂದ್ರ ಈ ಮಾತನ್ನು ಹೇಳ್ತಾರೆ ಅಂದರೆ ನಿನ್ನ ಜೀವನದ ಆತ್ಯಂತಿಕ ಫಲಶ್ರುತಿ ನಿನ್ನ ಸಾಧನೆ ಆಗಿರುತ್ತೆ ಅಂತ ಆ ಸಾಧನೆಯೊಳಗೆ ತೊಡಗಿಸ್ಕೊಂಡು ನನ್ನ ಜೀವನ ಅಲ್ಲಿ ಮೈಸೂರಲ್ಲಿ ಆರಂಭ ಆಗುತ್ತೆ ವಿಶ್ವವಿದ್ಯಾಲಯದ ಒಂದು ಕಡೆ ಆದರೆ ಮಹಾರಾಜ ಸಂಸ್ಕೃತ ಪಾಠಶಾಲೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ನಿರ್ಮಾಣ ಮಾಡಿರುವಂಥ ಅದ್ಭುತವಾದ ಸಂಸ್ಕೃತ ಮಹಾ ಅಧ್ಯಾಪನದಲ್ಲಿ ನಾನು ತೊಡಗಿಸ್ಕೊಳ್ಳುವ ಹಂಗಾಯಿತು ಅಲ್ಲಿ ಸಾಧನೆಯನ್ನು ಮಾಡೋದು ಕಾವ್ಯ ವಿದ್ವತ್ತು ಸಾಹಿತ್ಯ ಎಲ್ಲ ಛಂದಸ್ಸುಗಳನ್ನು ಶಾಸ್ತ್ರಗಳನ್ನು ಸುಗಮವಾಗಿ ತನ್ನ ಜೀವನದ ಪಯಣದಲ್ಲಿ ಶುರುವಾಯಿತು ಕುಮಾರ ನಿಜಗುಣ ಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ನೆನಪು ನೆನಪಿಸ್ಕೊಳ್ಬೇಕು ಇವತ್ತು ನಾನೆಲ್ಲ ಬರೆಯೋದಕ್ಕೆ ದೊಡ್ಡ ಪ್ರೇರಕರವರು ಕೆಳದಿಯ ರಾಜಗುರು ಗುರುಸಿದ್ಧ ಶಿವಾಚಾರ್ಯ ಸ್ವಾಮೀಜಿಯವ್ರನ್ನ ನೆನಪಿಸ್ಕೊಳ್ಬೇಕು ಇಡೀ ಕೆಳದಿ ಸಂಸ್ಥಾನಕ್ಕೆ ಗುರುಗಳಾದವರು ಅವರು ಹೀಗೆ ಅನೇಕರ ಪ್ರೇರಣೆಯ ರೂಪದಿಂದ ಇದೆಲ್ಲ ನಾನು ಸಾಧನೆಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಯಿತು ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರು ನನ್ನ ಬಾಲ್ಯದ ಸುತ್ತೂರು ಗುರುಕುಲದಲ್ಲಿ ಪ್ರೇರಣೆಯನ್ನು ಕೊಟ್ಟವರು ಇದು ಆ ಜೀವನದ ಆರಂಭಿಕ ಘಟನೆ ಎಲ್ಲಾ ಹಂತದಲ್ಲೂ ಕೂಡ ಮಾರ್ಗದರ್ಶಕರು ಅನೇಕರು ಬಂದಿದ್ದಾರೆ ಆದ್ರೆ ಒಂದು ಅಂದ್ರೆ ಜೀವನದಲ್ಲಿ ಮಹತ್ವದ ತಿರುವು ಹತ್ತನೇ ವಯಸ್ಸಿಗೆ ಅಂದ್ರೆ ಭವಿಷ್ಯ ಅನ್ನೋದು ಏನು ಅಂತ ನಿರ್ಧಾರ ಆದ್ಮೇಲೆ ಶಿಕ್ಷಣ ಆರಂಭಿಸಿದೆ ಇದು ಬಹಳ ವಿಶೇಷ ಇದ್ರ ಜೊತೆಗೆ ತಾವ ಏನೂ ಅರಿಯದ ವಯಸ್ಸಿನಲ್ಲಿ ಆಲ್ರೆಡಿ ತಾವು ಒಂದು ಮಠದ ಸನ್ಯಾಸಿ ಅಥವಾ ಸ್ವಾಮೀಜಿಗಳು ಅಂತ ಗೊತ್ತಾದಾಗ ಅಂದ್ರೆ ಆ ಒಂದು ತಮ್ಮ ತಾವಿರುವಂತಹ ಸ್ಥಾನದ ಅರಿವು ಅದರ ಜವಾಬ್ದಾರಿಗಳು ತಮಗೆ ತಿಳಿದಾಗ ಆ ಕ್ಷಣ ಹೇಗಿತ್ತು ಕ್ಷಣ ನನಗೇನು ಗೊತ್ತಿರಲಿಲ್ಲ ಈಗ ಒಂದು ಬಯಲು ರಂಗ ಮಂದಿರದಲ್ಲಿ ಅಥವಾ ಒಂದು ಕ್ರೀಡಾಂಗಣದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ತಂದು ಬಿಟ್ಟಾಗ ಹೇಗಿತ್ತು ಹಾಗೆ ಇತ್ತು ಅದರ ನಂತರದಲ್ಲಿ ಮಸುತ್ತೂರು ಮಠ ಈ ಶಿವಯೋಗ ಮಂದಿರದಲ್ಲಿ ಬಂದಾಗ ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ ನನಗೆ ಸಹಜವಾಗಿ ಇದು ಸ್ವಾಮಿ ಅಂದ್ರೆ ಬರೇ ಬೋಧಕ ಮೋದಕ ಸುಧಾರಕ ಸಂಶೋಧಕ ಅಲ್ಲ ಅವನೊಬ್ಬ ಸೇವಕ ಅವನೊಬ್ಬ ಪಥಿಕ ಆಗ್ಬೇಕು ಅವನೊಬ್ಬ ಸಾಧಕ ಆಗ್ಬೇಕು ಸೊ ಈ ಪಥಿಕ ಸಾಧಕ ಆಗ್ತಾ ಆಗ್ತಾ ತಾನೊಬ್ಬ ಸೇವಕ ಅನ್ನೋ ಭಾವನೆ ಬಂದುಬಿಟ್ರೆ ಅದೇ ನಿಜವಾದ ಸ್ವಾಮಿತ್ವ ಅಂತ ಅದನ್ನೇ ವಿವೇಕಾನಂದರು ಹೇಳ್ತಾರೆ ಈ ನಾಡಿನ ನನ್ನ ಸ್ವಾಮಿಗಳು ಬೇಕಾಗಿರುವಂಥದ್ದು ಸನ್ಯಾಸಿಗಳು ಬೇಕಾಗಿರುವಂಥದ್ದು ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೊಳ್ಳುವಂಥವ್ರು ಕುವೆಂಪುರದನ್ನು ಕನ್ನಡಕ್ಕೆ ಅವತರಣಿಕೆ ಮಾಡಿದ್ದನ್ನು ನಾನು ಅನ್ಪಿಸ್ಕೊಳ್ತೀನಿ ಈ ಸಂದರ್ಭದಲ್ಲಿ ಏಳು ನೀನ್ ಮೇಲೇಳು ಸಾಧುವೆ ಹಾಡು ತ್ಯಾಗಿಯ ಹಾಡನು ಏಳು ನೀ ಮೇಲೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆ ಚರಿಸು ಮಲಗಿಹ ನಮ್ಮ ಈ ತಾಯಿ ನಾಡನು ಇದು ಕುವೆಂಪು ಅವರು ಅದನ್ನ ತರ್ಜುಮೆ ಮಾಡಿದ್ದು ಕುವೆಂಪು ಅವರ ವಾಕ್ಯವನ್ನ ಇದು ನನಗೆ ಪ್ರೇರಣೆಯಾಗಿದ್ದು ಹೌದಲ್ಲ ನಾನು ಸೇವೆ ಮಾಡಬೇಕು ತೊಡಗಬೇಕು ಶರಣ ಸಾಹಿತ್ಯ ಪರಿಷತ್ತದಲ್ಲಿ ಹೆಚ್ಚೆತ್ತಿಪ್ಪರದ್ರು ಸ್ವಾಮಿಯವ್ರ ಜೊತೆಗೆ ಕಟ್ಕೊಂಡು ಇಡೀ ಮೈಸೂರು ಜಿಲ್ಲೆ ಹಳ್ಳಿ ಹಳ್ಳಿಗೆ ನಾನು ಹೋಗೋದಕ್ಕೆ ಸಾಧ್ಯ ಆಯಿತು ಸೇವೆ ಮಾಡೋದಕ್ಕೆ ಶುರು ಆಯಿತು ಅಲ್ಲಿ ನನಗೆ ಸಾಕಾರಗೊಂಡಿದ್ದೆ ಈ ಕಾವ್ಯ ಕವನಗಳು ಪ್ರವಚನಗಳು ಜನರ ಓಡಾಟ ಇದು ಒಂದು ಒಂದು ಭಾಗ ಶಿಕ್ಷಣ ನಿಮ್ಮನ್ನು ಜ್ಞಾನಾರ್ಜನೆಯನ್ನು ಮಾಡಿ ಸಾಮಾಜಿಕವಾಗಿ ಏನು ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು ಈ ಎಲ್ಲ ಮೌಲ್ಯಗಳನ್ನು ಅರಿಯೋದಕ್ಕೆ ಸಾಧ್ಯ ಆದ್ರೆ ನಾವು ಓದ್ಬೇಕಾದ್ರೆ ಪ್ರಾಕ್ಟಿಕಲ್ಸ್ ಮತ್ತೆ ಥಿಯೋರಿ ಅಂತ ಹೇಳ್ತೀವಲ್ಲ ಈಗ ಓದಿದ್ದಾಯ್ತು ಬಟ್ ಪ್ರಾಕ್ಟಿಕಲ್ ವೈಸ್ ನೋಡಿದಾಗ ನೀವು ಆ ಮಠದ ಜವಾಬ್ದಾರಿಯನ್ನು ತಗೊಂಡಾಗ ನಿಮ್ ಮಠದ ಅಭಿವೃದ್ಧಿ ಇವತ್ತು ನೋಡಿದಾಗ ಅವತ್ ಏನು ಇರ್ಲಿಲ್ಲ ಅಂದ್ರೆ ಒಂದ್ ತಕ್ಕ ಮಟ್ಟಿಗಿತ್ತು ಆದ್ರೆ ನಿಮ್ಮ ಸಣ್ಣ ವಯಸ್ಸಿನಲ್ಲೇ ಅದೊಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಂತು ಯಾಕಂದ್ರೆ ಅದನ್ನ ಅಭಿವೃದ್ಧಿಗೊಳಿಸಬೇಕು ಅದು ಶೈಕ್ಷಣಿಕವಾಗಿರ್ಬೋದು ಒಂದ್ ಮಠ ಅಂದ ತಕ್ಷಣ ತ್ರಿವಿಧ ದಾಸೋಹ ಅಂತ ಹೇಳ್ತೇವೆ ಈ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳೇನಿದೆಯಲ್ಲ ಅಂದ್ರೆ ನಾನ್ ಓದ್ದೆಪ್ಪ ಒಂದು ಒಂದ್ ಮಠಕ್ಕೆ ನಾನ್ ಸ್ವಾಮೀಜಿ ಜಿ ಆಗಿದ್ದೀನಿ ಅಂದರೆ ಪೀಠಾಧ್ಯಕ್ಷರಾಗಿದ್ದೀನಿ ಅದಷ್ಟು ಮಾತ್ರ ಅಲ್ಲ ಆದರೆ ನಾನು ಸಮಾಜದ ಸುಧಾರಣೆಗೆ ಈ ಮಠವನ್ನು ಅಭಿವೃದ್ಧಿಗೊಳಿಸ್ತಾ ಭಕ್ತ ವೃಂದಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬಿ ಸನ್ಮಾರ್ಗವನ್ನು ತೋರಿಸ್ಬೇಕು ಅಂತ ಈ ನಿಟ್ಟಿನಲ್ಲಿ ನಿಮ್ಮ ಬದಲಾವಣೆಯ ಹಾದಿಗಳು ಅಲ್ಲಿ ಏನೇನೋ ನೀವು ಆಲೋಚನೆಗಳನ್ನ ಹಾಕ್ಕೊಂಡ್ರಿಗಳ್ಗು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ನಾನು ಮೈಸೂರಲ್ಲಿ ಅಧ್ಯಯನ ಪೂರೈಸಿದ ನಂತರದಲ್ಲಿ ಮಠಕ್ಕೆ ಬಂದೆ ಪಾಳು ಬಿದ್ದ ಮಠ ಏನು ಇರೋ ವ್ಯವಸ್ಥೆ ಹರಿದು ಹಂಚಿ ಹೋಗಿರೋ ಭಕ್ತರು ಭಾವನೆಗಳೇ ಇಲ್ಲದೆ ಇರುವಂತಹ ಒಂದು ವ್ಯವಸ್ಥೆಗಳ ಇದ್ದೇ ಇರುತ್ತೆ ಆ ಸಂದರ್ಭದಲ್ಲಿ ಬಂದು ನಾನು ಕಾಯಕ ಶುರು ಮಾಡಿ ಇಡೀ ಮಠವನ್ನ ಹೊಸದಾಗಿ ನಿರ್ಮಾಣ ಮಾಡಿದೆ ಎರಡು ವರ್ಷ ನೀವು ಅನ್ಕೋಬೋದು ಮಠಗಳಿಗೆ ಆಸ್ತಿ ಇರುತ್ತೆ ಅಂತಸ್ತಿ ಇರುತ್ತೆ ಭಕ್ತರು ಇರ್ತಾರೆ ಭಿಕ್ಷಗಳು ಬರುತ್ತೆ ಈಗ ಎಲ್ಲಾ ಮಠಗಳಾಗಿರಲ್ಲ ಎಲ್ಲ ಎಲ್ಲಾ ಎಲ್ಲ ಹಾಗೆ ವ್ಯವಸ್ಥೆಗಳಿರಲ್ಲ ಅಕ್ಷರಶಃ ನಾನು ಜೋಳಿಗೆ ಹಾಕ್ಕೊಂಡು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿದೆ ಅದರ ಪ್ರತಿಫಲ ಏನಾಯ್ತು ಅಂದ್ರೆ ಒಂದು ಸಾಮಾನ್ಯ ಸಾಧಕನೂ ಕೂಡ ಜನ ಸಮುದಾಯದ ಜೊತೆಗೆ ಸೇವೆ ಮಾಡ್ತಾ ಮುನ್ನಡೆದ್ರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ನನ್ನ ಸಣ್ಣ ಸಣ್ಣ ಪ್ರಯತ್ನಗಳು ಸಾಕಾರ ಆಯಿತು ಎಲ್ಲ ಗಡಿ ಭಾಗದ ಭಕ್ತರು ಇವತ್ತು ಗಡಿ ಭಾಗದಲ್ಲಿ ಆ ಸಂಚಾರ ಮಾಡಿದ್ದಕ್ಕೆ ಎಲ್ಲರೂ ಕಾಣಿಕೆ ಭಕ್ತಿ ಪ್ರೇರಣೆ ಮಾಡಿಕೊಂಡು ನಿತ್ಯ ದಾಸೋಹ ಮಾಡ್ತೀವಿ ನಾವಲ್ಲಿ ಅಕ್ಕನ ಬಳಗ ನಿರ್ಮಾಣ ಮಾಡಿದೀವಿ ಮುಕ್ತಾಯಿ ಅಕ್ಕನ ಬಳಗ ಹೇಳಿ ಅಥಣೀಶ ಯುವ ವೇದಿಕೆ ಅಂತ ನಿರ್ಮಾಣ ಆಗಿದೆ ಅದರ ಜೊತೆಗೆ ಮಠ ನಿರ್ಮಾಣ ಮಾಡಿದೀವಿ ಗುರುಬಸವೇಶ್ವರ ವಿದ್ಯಾ ವಿಕಾಸ ಸಂಸ್ಥೆ ಅಂತ ಶುರು ಮಾಡಿ ಯಾವ ಮೈಸೂರಿನ ಕನ್ನಡ ನೆಲದ ಪ್ರಜ್ಞೆಯನ್ನು ನಾನು ತಲೆಯಲ್ಲಿ ತುಂಬಿಕೊಂಡಿದ್ನೋ ಅವರು ನನ್ನ ಅರಿವಿನ ಜಾಗೃತಿಯ ಮಹಾಮೂರ್ತಿಯಾಗಿ ಮೂಡಿ ಬಂದಿದ್ರೋ ಅವರ ಧಿಶಕ್ತಿಯ ಆಧಾರದ ಹಿನ್ನೆಲೆಯಲ್ಲಿ ಅಥಣಿಯಲ್ಲಿ ನಾನು ಅನಿಕೇತನ ಎನ್ನುವ ಶಾಲೆಯನ್ನು ಶುರು ಮಾಡಿದೆ ಅದು ಮಕ್ಕಳಿಗಾಗಿ ಕನ್ನಡದ ಶಾಲೆ ಯಾವ ಇಂಗ್ಲೀಷಿನ ಇವತ್ತಿನ ಭರಾಟೆಗಳ ಮಧ್ಯದಲ್ಲಿಯೂ ಕೂಡ ಇವತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಕನ್ನಡದ ಶಾಲೆ ಉಚಿತ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಅವತ್ತಿನಿಂದ ನಿರಂತರವಾಗಿ ಇವತ್ತು ಐದ್ನೂರು ಜನ ಮಕ್ಕಳ ಅಧ್ಯಯನ ಮಾಡ್ತಿದ್ದಾರೆ ಒಂದ್ ಕಡೆಗೆ ಮಠ ನಿರ್ಮಾಣ ಒಂದ್ ಕಡೆಗೆ ಶಾಲೆ ನಿರ್ಮಾಣ ಇದರ ಜೊತೆಗೆ ನೋಡಿ ಆ ಗಡಿ ಭಾಗದ ಎಲ್ಲ ಜನ ನಾವು ಗುಳೆ ಹೋಗ್ತೀವಿ ಮಹಾರಾಷ್ಟ್ರಕ್ಕೆ ಇನ್ನೆಲ್ಲೋ ಹೋಗ್ತೀವಿ ಏನೇನೋ ನಡೆಯುವ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶ ನಮ್ದದು ಹಳ್ಳಿ ಅದು ಕ ಅಥಣಿ ಗಡಿಭಾಗವು ಸೂಕ್ಷ್ಮ ಪ್ರದೇಶ ಅಲ್ಲಿ ನಾವು ನನ್ನ ಯುವಕರನ್ನ ಕಟ್ಕೊಂಡು ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡಿದೆ ನಾನು ವೈಯಕ್ತಿಕವಾದ ವಿಷಯಗಳಿಗೆ ಪಾದಯಾತ್ರೆ ಮಾಡಲಿಲ್ಲ ಕನ್ನಡದ ಜಾಗೃತಿ ಯಾತ್ರೆ ಹೌದು ಕನ್ನಡದ ಮಹಾಯಾತ್ರೆಯನ್ನು ಕೈಗೊಂಡೆ ಅದೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡ್ಕೊಂಡು ಬಂತು ಗಡಿ ಗಡಿಭಾಗಗಳಲ್ಲಿ ಸಾಂಗ್ಲಿ ಮಿರಜು ಜತ್ತುಗಳಲ್ಲಿ ನಾನು ಆ ಕಾರ್ಯಕ್ರಮಗಳನ್ನು ಮೂಡಿಸ್ಕೊಂಡು ಬಂದೆ ಹೀಗೆ ಅನೇಕ ಜಾಗೃತಿ ಕವನಗಳನ್ನ ಕೊಡಲಾರೆವು ಬಿಡಲಾರೆವು ಗಡಿನಾಡಿನ ಗುಡಿಯನ್ನು ಪ್ರಾಣ ಕೊಟ್ಟು ಕಾಯು ತಾಯ್ನಾಡಿನ ಗುಡಿಯನ್ನು ಅಂತ ಈ ಸಂದೇಶ ಗೀತೆಗಳನ್ನು ಹೊತ್ತು ಜಾಗೃತಿಯನ್ನು ಮಾಡ್ತಾ ಶಾಲೆಗಳನ್ನು ಮಠವನ್ನು ಪರಂಪರೆಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀನಿ ಇದು ಒಂದು ಒಂದು ಕೈಂಕರ್ಯ ಎರಡು ಸಾವಿರ ಮೂರಲ್ಲಿ ಅದರ ಮುಂದುವರಿದ ಭಾಗ ಹೇಗೆ ನನ್ನ ಫ ಗಟ್ಟಿಯಾಯಿತು ಅಂದರೆ ಗದುಗಿನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಯವರ ಅನುಗ್ರಹ ಆಶೀರ್ವಾದದ ಮೂಲಕ ನಾನು ನನ್ನ ಮಠದ ಪೀಠಾಧಿಪತಿಯನ್ನ ಪಟ್ಟಾಭಿಷೇಕ ಅಂತ ಸ್ವೀಕಾರ ಮಾಡಲಿಲ್ಲ ಸಮಾಜ ಸೇವಾ ದೀಕ್ಷೆ ಅಂತ ಸ್ವೀಕಾರ ಮಾಡಿದೆ ಇಡೀ ನನ್ನ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಸಮಾಜ ಸೇವಾ ದೀಕ್ಷೆ ಅಂದಿನಿಂದ ಇವತ್ತಿಂಗೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಆ ಸಮಾಜ ಸೇವಾ ದೀಕ್ಷೆಯಲ್ಲೇ ಮಠ ಶಾಲೆ ಅಕ್ಷರ ದಾಸೋಹ ಮತ್ತು ತ್ರಿವಿಧ ದಾಸೋಹ ಕಾರ್ಯಕ್ರಮಗಳು ಮುನ್ನಡ್ಕೊಂಡು ಬರ್ತಾ ಇದೆ ಇದು ಒಂದು ಬದುಕಿನ ಒಂದು ಮಹಾ ಕೈಂಕರ್ಯವಾಗಿ ರೂಪಿತುಕೊಳ್ತಾ ಇದೆ ತಮ್ಮ ಬದುಕಿನಲ್ಲಿ ಇದೊಂದು ರೀತಿ ಬಯಸದೇ ಬಂದ ಭಾಗ್ಯ ಅಂತ ಹೇಳಬಹುದು ಇದೊಂದು ಸೌಭಾಗ್ಯವಾಗಿ ಆಗಿರಬಹುದು ಆದ್ರೆ ಯಾವುದೇ ಹಂತದಲ್ಲಾದ್ರೂ ಕೂಡ ಇದರಿಂದ ಎಲ್ಲ ಸಮಾಜದ ಬೇರೆ ಬದುಕನ್ನು ನೀವು ತ್ಯಜಿಸಬೇಕಾಗತ್ತೆ ಇಂತಹ ನಿಟ್ಟಿನಲ್ಲಿ ಯಾವುದೇ ಹಂತದಲ್ಲಿ ಒಂದು ಹೆಜ್ಜೆ ಹಿಂದೆ ಸರಿಬೇಕು ಅನ್ನುವಂಥ ಮನಸ್ಸು ಯಾಕಂದರೆ ಇವತ್ತಿಗೂ ಕೂಡ ಅನೇಕ ಹಳ್ಳಿಗಳಲ್ಲಿ ನೀವು ಹೇಳಿದ ಹಾಗೆ ಹತ್ತನೇ ವಯಸ್ಸಿನಲ್ಲೇ ಸಾಕಷ್ಟು ಜನ ಮಠ ಮಠಕ್ಕೆ ಬಿಡ್ತಾರೆ ಮಠಕ್ಕೆ ಸನ್ಯಾಸಿಗಳಾಗಿ ಬಿಡ್ತಾರೆ ಅಂಥ ಒಂದು ಮಾನಸಿಕ ಸ್ಥಿತಿಯಿಂದ ಹೇಗೆ ನೀವು ಸಿದ್ಧತೆಗಳನ್ನು ಮಾಡಿಕೊಂಡ್ರಿ ಅನ್ನುವಂಥದ್ದು ಸಾಧಕನಾದವನಿಗೆ ಎಲ್ಲವೂ ಕೂಡ ಒಂದು ನಿಶ್ಚಲವಾದ ಗುರಿ ಸದೃಢ ಸಂಕಲ್ಪ ಶಕ್ತಿ ಗುರಿ ಇಟ್ಟು ಬಾಣ ಬಿಡಬೇಕು ಗುರಿ ಇಟ್ಟು ವ್ಯಾಸಂಗ ಮಾಡಬೇಕು ಗುರಿ ಇಟ್ಟು ಪ್ರಯತ್ನ ಪಡಬೇಕು ಗುರಿ ಮುಟ್ಟದಿದ್ದರೆ ಕ್ಷಮಿಸಬಹುದು ಗುರಿಯೇ ಇಲ್ಲದಿದ್ದರೆ ಕ್ಷಮಿಸಲಿಕ್ಕಾಗದೆಂದ ಕುಮಾರ ಕಕ್ಕಯ್ಯ ಅಂತ ಒಬ್ಬ ದೊಡ್ಡ ಅದ್ಭುತ ವಚನಕಾರ ಈ ಮಾತನ್ನು ಬರೀತಾನೆ ಗುರಿ ನಮ್ಮ ಜೀವನದ ಧ್ಯೇಯ ನನ್ನ ಜೀವನದಲ್ಲಿ ಸ್ಪಷ್ಟ ಗುರಿ ಇತ್ತು ಅಚಲವಾದ ದೃಷ್ಟಿ ಸಾಧನೆ ತುಂಟದ ಸಿದ್ಧಲಿಂಗರು ವಿಜಯ ಮಹಾಂತರು ನಮ್ಮ ಊರಲ್ಲಿ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಾಗಿ ಹೋಗಿದ್ದಾರೆ ಅವರು ಗಚ್ಚಿನ ಮಠದ ನಮ್ಮ ಮಠದ ಪೀಠಾಧಿಪತಿಗಳವರು ಕರ್ನಾಟಕದ ಎರಡನೇ ಗಾಂಧಿ ಅನಿಸಿಕೊಂಡ ಹರಡೇಕರ ಮಂಜಪ್ಪನವರಿಗೆ ಆಗಿನ ಕಾಲದಲ್ಲಿ ದಲಿತೋದ್ಧಾರ ಮಾಡಿದ ಲಿಂಗ ದೀಕ್ಷೆಯನ್ನು ಕೊಟ್ಟವರು ಅವರು ಲೋಕಮಾನ್ಯ ಟಿಳಕರಿಗೆ ಪ್ರಾರ ಪ್ರಾರಂಭದ ಸಂದೇಶವನ್ನು ಕೊಟ್ಟವರು ಲೋಕಮಾನ್ಯ ಟಿಳಕರಿಗೆ ಅವರು ನನ್ನ ಕಣ್ಮುಂದಿನ ಬೆಳಕಾಗಿದ್ರು ಅವರು ನನ್ನ ಕಣ್ಮುಂದಿನ ಗುರಿಯಾಗಿದ್ರು ಬೆನ್ನ ಹಿಂದಿನ ಬೆಳಕು ಈ ಎಲ್ಲ ಮಹಾತ್ಮರಾಗಿದ್ರು ಈ ಗುರಿ ಮತ್ತು ಬೆಳಕು ಇದ್ರ ಮಧ್ಯೆ ಸದೃಢದ ಸಾಧಕನಿಗೆ ಎಲ್ಲವೂ ಸ್ಪಷ್ಟವಾಗಿದ್ದಾಗ ತೊಂದರೆ ಅನ್ನೋ ಪ್ರಶ್ನೆ ಇಲ್ಲಮ್ಮ ಅದರಲ್ಲಿ ತೊಡಗಬೇಕಾಗತ್ತೆ ಬಂದಿದ್ದೀವಿ ಮಾಡಲೇಬೇಕು ಇದು ನನ್ನ ಜೀವನದ ದಿವ್ಯ ಧ್ಯೇಯ ಸಂಕಲ್ಪಗಳು ಗುರುಗಳೇ ನನಗೆ ಅದೇ ಈ ರೀತಿಯ ಸಾಂಸಾರಿಕ ಬದುಕನ್ನು ತ್ಯಜಿಸಿ ಅಂದರೆ ಪೂರ್ವಾಶ್ರಮವನ್ನು ಎಲ್ಲವನ್ನೂ ಕೂಡ ಬಿಟ್ಟು ಈ ರೀತಿಯ ಬದುಕನ್ನು ಆಯ್ಕೆ ಮಾಡಿಕೊಂಡು ಅದು ಅನಿರೀಕ್ಷಿತವೋ ಅಥವಾ ಇಷ್ಟಪಟ್ಟು ಬಂದಿರೋದೋ ಏನೇ ಇದ್ರೂ ಕೂಡ ವ್ಯಕ್ತಿಗತವಾಗಿ ನೋಡಬೇಕಾದ್ರೆ ಎಲ್ಲವೂ ಕೂಡ ಅಂದರೆ ಮನಸ್ಸನ್ನು ಹೇಳ್ತಾರೆ ಹುಚ್ಚು ಹುಚ್ಚು ಕೋಡಿ ಮನಸ್ಸು ಅಂತ ಈ ನಿಟ್ಟಿನಲ್ಲಿ ಮನಸ್ಸಿನ ವಿಚಲತೆ ಇದೆಯಲ್ಲ ಅದನ್ನು ನಿಗ್ರಹಿಸೋದು ತುಂಬ ಕಷ್ಟ ಅಂತ ಆ ನಿಟ್ಟಿನಲ್ಲಿ ನಿಮಗದೊಂದು ದೊಡ್ಡ ಸವಾಲು ನಾನು ಹೀಗೆ ಮಾತನಾಡ್ತಾ ಇಂಥ ವಿಚಾರಗಳಲ್ಲಿ ಕೆಲವ್ರ ಜೊತೆಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಯಾರನ್ನೇ ಯಾವುದೇ ಸಂದರ್ಭಗಳಲ್ಲಿ ನೋಡಿದಾಗ ನಮ್ಮ ಮನಸ್ಸಿನ ಭಾವನೆಗಳು ಯಾವುದೇ ರೀತಿ ಬದಲಾವಣೆ ಆಗದೆ ಅದು ತಟಸ್ಥ ಮನಸ್ಥಿತಿಯಲ್ಲಿದ್ದಾಗ ಮಾತ್ರ ಒಬ್ಬ ಪರಮ ಪೂಜ್ಯರಾಗೋದಕ್ಕೆ ಅಥವಾ ಪ್ರಾಮಾಣಿಕತೆಯ ಪೂಜ್ಯರಾಗೋದಕ್ಕೆ ಸಾಧ್ಯ ಅಂತ ಅಂದ್ರೆ ಈ ನಿಟ್ಟಿನಲ್ಲಿ ನಿಮಗೆ ಪಾಠದ ಅಧ್ಯಾಯವಾಗಿ ಈ ವಿಚಾರಗಳನ್ನು ಸೇರಿಸಿರ್ತಾರ ನಮಗೇನು ಬಾಲ್ಯದ ಸಾಧನೆ ನಡೆಯಿತಲ್ರಿ ಆ ನಡೆಯುವಾಗಲೇ ಇವೆಲ್ಲ ಸಂಸ್ಕಾರಗಳು ಶುರುವಾಗ ಶುರುವಾಗಿರುತ್ತೆ ಬಾಲ್ಯದ ಅಧ್ಯಯನ ಸಂಸ್ಕಾರಗಳ ಜೊತೆ ಅದು ರೂಪಿತ ಆಗಿಬಿಡುತ್ತೆ ಆ ಮಣ್ಣು ಮಡಿಕೆ ಮಹಾಮೂರ್ತಿಯಾಗಿ ಹೇಗೆ ನಿರ್ಮಾಣ ಆಗ್ತಾ ಇರುತ್ತೋ ಇದೆಲ್ಲವೂ ಬಾಲ್ಯದಲ್ಲಿಯೇ ನಮ್ಮಲ್ಲಿ ನಡೀತಾ ಇರುತ್ತೆ ಹೀಗಾಗಿ ಒಂದು ಹಂತಕ್ಕೆ ಬಂದ ಮೇಲೆ ಲೌಕಿಕ ಬಿಟ್ಟು ಹೊರಗೆ ಬರ್ಬೇಕಲ್ಲ ಹೊಸ ಪ್ರಪಂಚ ಬಿಟ್ಟು ಹೊರಗೆ ಬರಬೇಕು ಹಾತೊರಿಯುವ ಜಗತ್ತು ಬಿಟ್ಟು ತ್ಯಜಿಸಿ ಬರಬೇಕು ಇದೆಲ್ಲ ಹ್ಯಾಕ್ ಸಾಧ್ಯ ಅಂತ ನೀವು ಕೇಳಬೇಕಾಗಿದೆ ಸತ್ಯನೂ ಕೂಡ ನೋಡಿ ಆ ಸಾಧಕನಲ್ಲಿ ತೊಡಗಿದ ಮೇಲೆ ಅಥವಾ ಸಾಧನೆಯ ಹಂತ ಬಂದ ಮೇಲೆ ಅದಕ್ಕೆ ಬಾಲ್ಯ ಅನ್ನೋದು ಅಷ್ಟು ತುಂಬ ಮುಖ್ಯ ಆ ಬಾಲ್ಯದಲ್ಲಿಯೇ ಸಂಸ್ಕಾರ ಅನ್ನೋದು ಮುಖ್ಯ ಅದಕ್ಕೆ ನಮ್ಮ ಹಿರಿಯರು ಬಾಲ್ಯ ಯೌವನ ವೃದ್ಧಿ ಇದೆಲ್ಲ ಸಂಸ್ಕಾರಗಳನ್ನು ಕೊಡ್ತಾರೆ ಬ್ರಹ್ಮಚರ್ಯ ವಾನಪ್ರಸ್ಥ ಇವೆಲ್ಲ ಬ್ರಹ್ಮಚರ್ಯದಲ್ಲಿ ಇದ್ದಾಗ ನಮ್ಮ ಸಂಸ್ಕಾರ ಬಂದಾಗ ಹೊರಗಿನ ಜಗತ್ತು ಏನಾದರೂ ಏನು ಕುಣಿಯೋರು ಕುಣಿತಾ ಇರ್ತಾರೆ ನರಿಯೋರು ನಲಿತಾ ಇರ್ತಾರೋ ಹೋಗ್ತಾ ಇರ್ತಾರೆ ಇದು ಎದ್ರ ನಾವು ನಾವಾಗಿ ನಿಲ್ಲಬೇಕಲ್ಲ ನಾವು ಸಾಧನೆಯ ಪಥದಲ್ಲಿ ಮುಂದಾಗಿ ನಿಂತಿರ್ಬೇಕಲ್ಲ ಇದು ನಮ್ಮ ಧ್ಯೇಯ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಮದುವೆ ಇರ್ಲಿ ಮಸಣ ಇರ್ಲಿ ಮನಸ್ಸಿನ ಗೂಡು ಕೂಲಾಗಿರ್ಲಿ ಕಾರ ಇರ್ಲಿ ಕಾಲೇ ಇರ್ಲಿ ಬದುಕಿನ ಊಟ ನೀಟಾಗಿರ್ಲಿ ಕಾಸ್ ಇರ್ಲಿ ಲಾಸ್ ಅಲ್ಲಿ ಲಾಸ್ ಇರ್ಲಿ ಕ್ಲಾಸ್ ಆಗಿ ಮಿಂಚ್ತಾ ಇರ್ಲಿ ಗೆಳೆಯರೇ ಇದು ನಮ್ಮ ಜೀವನದ ಧ್ಯೇಯ ಇರೋದೇ ಇವೆಲ್ಲ ಬರೋದು ಹೋಗೋದು ಕ್ಷಣಿಕಗಳು ಇವೆಲ್ಲ ನಮ್ಮ ಬದುಕಿನ ಪ್ರೀತಿ ಆನಂದ ಸಂತೋಷ ಸಾಧನೆ ಆತ್ಮತೃಪ್ತಿ ಸ್ವಾಧ್ಯಾಯ ಇದಕ್ಕಿಂತ ಇನ್ನೇನಿದೆ ಉಳಿಯಿಂದ ಹೊಡೆದು ನಿತ್ಯ ಕಾಡುವರು ಎಂದು ಒಡೆದು ಹೋದರೆ ನೀನು ಮೂರ್ತಿ ಆಗುವುದೆಂದು ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ ಕಾಡುವ ಕೊರಳಿನಲ್ಲಿ ಒಲವಿನ ಶೆಲೆ ಇದೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೊಯಿದೆಯಾ ಅಷ್ಟೇ ಅದ್ಭುತ ನಿಜಕ್ಕೂ ಗುರುಗಳೇ ತಮ್ಮ ಬಗ್ಗೆ ಮತ್ತೊಂದು ಬಹಳ ಖುಷಿ ಮತ್ತೆ ಹೆಮ್ಮೆಯ ವಿಚಾರ ಅಂದ್ರೆ ಮಠದ ಮಠಾಧಿಪತಿಗಳು ಅಂತ ಹೇಳಿದಾಗ ಮತ್ತೆ ಮತ್ತೆ ಹೇಳ್ತೀವೋ ಅವರ ಜವಾಬ್ದಾರಿಗಳೇನಿದೆ ಮಠದ ಒಂದು ಶ್ರೇಯೋಭಿವೃದ್ಧಿ ಭಕ್ತರಾಗಿರಬಹುದು ಸುತ್ತಮುತ್ತಲಿನ ಜನರ ಬಗ್ಗೆ ಆಗಿರ್ಬೋದು ತಾವು ಹೇಳಿದಾಗೆ ಯುವ ವೇದಿಕೆ ಆಗಿರಬಹುದು ಅಕ್ಕನ ಬಳಗ ಆಗಿರ್ಬೋದು ಇದೆಲ್ಲದರ ಜೊತೆಗೆ ಬರವಣಿಗೆ ಅನ್ನೊಂದು ಬಹಳ ದೊಡ್ಡ ಶಕ್ತಿ ತಮ್ಮ ಮಾತುಗಳ ಮೂಲಕ ಪ್ರವಚನ ಎಲ್ಲ ಮಠಾಧಿಪತಿಗಳು ಪ್ರವಚನ ನೀಡ್ತಾರೆ ಆದರೆ ಎಲ್ಲ ಮಠಾಧಿಪತಿಗಳು ಬರಹಗಾರರಲ್ಲ ಈ ನಿಟ್ಟಿನಲ್ಲಿ ಬರವಣಿಗೆ ಅಂತ ಬಂದಾಗ ಯಾವ ವಯಸ್ಸಿನಲ್ಲೇ ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಬಹಳ ಅದ್ಭುತವಾದ ಮಾತನ್ನ ಇದಕ್ಕೆ ತಾವು ಹೇಳಿದ್ರಿ ಇದು ಒಂದು ಇದೊಂದು ಏನು ಹೇಳೋದು ಇದು ಅದ್ಭುತವಾದ ಈ ಸಾಂಸ್ಕೃತಿಕ ಇದೆಯಲ್ಲ ಕಲೆ ಸಾ ಕಲೆ ಸಾಹಿತ್ಯ ಸಂಗೀತ ಇದೆಲ್ಲ ಸೇರಿದ್ದು ಇದು ಗಂಧರ್ವ ವಿದ್ಯೆ ಇದು ಹೌದು ಇದೆಲ್ಲರನ್ನೂ ಕರೆಯುತ್ತೆ ಕೆಲವರು ಮಾತ್ರ ಸರಸ್ವತಿ ತಾಯಿ ಕೆಲವರು ಮಾತ್ರ ಆರಿಸಿಕೊಳ್ತಾಳೆ ಅಂತಹ ಮಹಾತಾಯಿಯಲ್ಲಿ ಆರಿಸಿಕೊಂಡಂಥ ಒಬ್ಬ ಬಾಲ ಶಿಶು ನಾನು ನನ್ನ ಆರಂಭದಲ್ಲಿಯೇ ಅದು ಹುಷ ಗುರುಗಳ ಆಶೀರ್ವಾದ ಕೊಟ್ಟ ಸಂಸ್ಕಾರ ನನ್ನ ಸಣ್ಣ ಸಣ್ಣ ಪದ ಪದ್ಯ ಕವನ ಹಾಡು ಬರಹಗಳು ಹೀಗೆ ಬಾಲ್ಯದಿಂದಲೇ ಶುರು ಆಗ್ತಾ ಬರುತ್ತೆ ಬರಿತಾ ಬರಿತಾ ನಾನು ವಚನ ಚೈತ್ರ ಅಂತ ಆರಂಭಕ್ಕೆ ಬರದೆ ತೊಂಬತ್ನಾಲ್ಕರಲ್ಲಿ ಅದು ಡಾಕ್ಟರ್ ಸಾಕ್ಷಿ ಮುರಳಯ್ಯನವರು ಅದಕ್ಕೆ ಪ್ರೇರಣೆ ತುಂಬುತ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಹಿಂದಿನ ದೊಡ್ಡ ಅಧ್ಯಕ್ಷ ಅದು ಅನೇಕ ವಿಷಯಗಳನ್ನು ಅವ್ರು ಹೇಳ್ತಾ ಹೇಳ್ತಾ ಪ್ರೇರಣೆಯನ್ನು ಕೊಟ್ಟು ಬರೆಸ್ತಾರೆ ಅವ್ರು ನಾನು ನೆನೆಸ್ಕೋಬೇಕು ಹೀಗೆ ಆ ವಚನಗಳು ಪ್ರೇರಣೆಗಳು ಕವನಗಳು ಹಾಗೆ ಆ ಸಂದರ್ಭದಲ್ಲಿ ನಿರ್ಮಾಣ ಆಯಿತು ಒಂದೊಂದು ಬರವಣಿಗೆಗಳು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇತ್ತು ಆ ಪ್ರೇರಣೆಯನ್ನು ತುಂಬ್ತಾ ಇತ್ತು ನನಗೆ ಅವ್ರು ಹೇಳೋ ಒಂದೊಂದು ಮಾತುಗಳು ನಾನು ಅನೇಕ ಈ ಪುಸ್ತಕದಲ್ಲಿ ಬರೆಯುವಾಗಲೂ ಈ ಬದುಕು ಸಾಹಿತ್ಯ ಸಂಗೀತ ಅಥವಾ ಕಲೆ ನಾನು ಬರೆದಿದ್ದದು ಪುಸ್ತಕದ ಸಾಹಿತ್ಯವಲ್ಲ ಭಾಷಣದ ಭೂಷಣವಲ್ಲ ವ್ಯಕ್ತಿಯ ಚಿತ್ತಾರವಲ್ಲ ಅಲಂಕಾರದ ಅರಮನೆಯಲ್ಲ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದ ಕ್ಯಾಶ್ ಅಲ್ಲ ತಕ್ಷಣ ತಿಳಿಸುವ ಕಳಿಸುವ ಇಮೇಲ್ ಎಸ್ ಎಮ್ ಎಸ್ ಅಲ್ಲವೇ ಅಲ್ಲ ಇದು ರಾಜಕಾರಣದ ರಂಪಾಟ ಅಲ್ಲ ಮಂತ್ರಗಳ ಪಠಣ ಅಲ್ಲ ತೊಟ್ಟು ಬಿಡುವ ಬಟ್ಟೆಯಲ್ಲ ನೆಲದೊಳಗೆ ಹುಗಿದಿಟ್ಟ ನಿಧಿಯಲ್ಲ ಇದು ಅವನಲ್ಲ ಅವಳಲ್ಲ ಅವರಲ್ಲ ಇದೆಲ್ಲೆಲ್ಲಿ ಸಿಗಲ್ಲ ಅಂತಲ್ಲ ಸಿಕ್ಕರು ಸಿಗದಂತೆ ನಕ್ಕರು ನಗದಂತೆ ಅತ್ತರು ಅಳದಂತೆ ಬಳಸಿಯೂ ಉಳಿಯುವ ವಿಧಾನ ಈ ಸಾಹಿತ್ಯ ಸಂಗೀತ ಸಂಸ್ಕೃತಿ ಅನ್ನುವಂಥದ್ದು ನಾವು ಕಂಡುಕೊಂಡ ಜೀವನದ ಪರಿಪೂರ್ಣದ ಸೋಪಾನ ಈ ಸೋಪಾನವನ್ನೇ ಅದೊಂದು ಗುರು ಅಂತಃಕರಣದ ಆಶೀರ್ವಾದವಾಗಿ ನಾನು ರೂಪಿಸ್ಕೊಂಡು ಬಂದೆ ನಮ್ಮ ಹಳೆಯ ತತ್ವ ಪದಕಾರ ಒಂದು ಮಾತನ್ನು ಹೇಳ್ತಾರೆ ಅವರು ಹೇಳಿದ ಮುಂದುವರೆದು ಮಾತಂದರೆ ಇದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ನೋಡಿ ತಿಳಿಯದೆ ಹೊಳೆಯದು ಹೊಳೆಯದೆ ಇಳಿಯದು ಇಳೆಯದೆ ಬೆಳೆಯದು ನಡೆಯದೆ ನುಡಿಯದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ಅನುಭವ ಕಾವ್ಯ ಸಾಹಿತ್ಯ ವಚನ ಇವೆಲ್ಲ ಅನುಭಾವಿಕ ವಿದ್ಯೆಗಳಂತೀವಿ ನಾವು ಆಧ್ಯಾತ್ಮಿಕ ವಿದ್ಯೆಗಳಂತೀವಿ ತಿಳಿಸಿದರೆ ಬರೋದಲ್ಲ ಅದು ಪ್ರತಿಭೆಗಿಂತ ಆವಿಷ್ಕಾರ ಆಗುವಂಥದ್ದು ಒಂದು ಮಠದ ವ್ಯವಸ್ಥೆಗಳನ್ನು ನಿಭಾಯಿಸೋದಕ್ಕೆ ಅಂತ ಹೇಳಿದ್ರೆ ಅದು ಆಡಳಿತ ಇಟ್ ಈಸ್ ಎ ವೆರಿ ಟಫ್ ಜಾಬ್ ಸೊ ಆಡಳಿತದ ಬಗ್ಗೆ ತಿಳ್ಕೊಳ್ಳೋದು ಅಥವಾ ನಿಮ್ಮ ಮನಸ್ಥಿತಿ ಹೇಗೆ ಅದಕ್ಕೆ ರೂಪಿಸ್ಕೊಂಡ್ರಿ ಗುರುಗಳೇ ಬದುಕು ಕಲಿಸುವ ಪಾಠಗಳನ್ನು ಕಲಿತಾ ಕಲಿತಾ ನಾವೆಲ್ಲ ರೂಪಿತುಕೊಂಡವರು ಬದುಕು ನಮ್ಮ ಪಾಲಿನ ಬೆಸ್ಟ್ ಮಾಸ್ಟರ್ ಇದು ಇದೆ ನೋಡಿ ಬದುಕು ನೀವು ಸರಿಯಾಗಿ ಅದ್ರಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿರೋದು ಆ ಬದುಕೇನೆ ನಿಮಗೆಲ್ಲ ಕಲಿಸ್ಬಿಡುತ್ತೆ ನಮ್ಮ ಮೂಲತಃ ನಾವು ನೀವು ಏನು ಕಲ್ತವರಲ್ಲ ಕಲಿತೇ ಬಂದವರಲ್ಲ ರೂಪಿತಾಗಿ ಅಂದವರಲ್ಲ ಬದುಕು ನಮಗೆ ಪಾಠ ಕಲಿಸಿದೆ ಬದುಕು ನಮ್ಗೆ ರೂಪಿಸಿದೆ ಬದುಕು ನಮಗೆಲ್ಲ ಕಟ್ಟಿಕೊಟ್ಟಿದೆ ಸೊ ಹೀಗೆ ಕಟ್ಟಿಕೊಟ್ಟ ಬದುಕಿನ ಪರಿಧಿಯಲ್ಲಿ ನಾನೊಬ್ಬ ಸಾಧಕ ಇರ್ಬೋದು ಬರಹಗಾರ ಇರ್ಬೋದು ಆಡಳಿತಗಾರ ಇರ್ಬೋದು ಸಂಘಟಕ ಇರ್ಬೋದು ಸಂಗೀತಗಾರ ಇರ್ಬೋದು ಇದೆಲ್ಲ ಬದುಕಿನ ಪಾಠ ಮತ್ತು ತಮ್ಮಂಥ ಅನೇಕ ಜನ ಹಿರಿಯರು ಸಾಮಾನ್ಯರು ಪ್ರತಿಯೊಬ್ಬರಿಗೆ ಬೆಳೆದು 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 ನನ್ನನ್ನು ನಾನು ರೂಪಿಸ್ಕೊಂಡೆವು ಅಂಥದ್ದು ಅವರೊಟ್ಟಿಗೆ ಸೊ ಈ ತನ್ಪಾಡಿಗೆ ತಾನು ನಡ್ಕೊಂಡು ಹೋಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಮತ್ತು ಅದರ ಜೊತೆಗೆ ಸ್ವಲ್ಪ ಸ್ವಾಧ್ಯಾಯ ಜೊತೆಗೆ ಅದು ಮನೋಸ್ಥಿತಿ ಇದ್ದರೆ ಸಾಕು ರೂಪಿತ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇವೇನು ಬಹಳ ದೊಡ್ಡ ಇವತ್ತು ಇವತ್ತು ಇದಕ್ಕಾಗಿಯೇ ಕೋರ್ಸ್ಗಳಿದ್ದಾವೆ ಏನೇನೋ ಕ್ಲಾಸಸ್ಗಳಿದ್ದಾವೆ ಏನೇನೋ ಮಾರ್ಗದರ್ಶನಗಳು ಕೊಡ್ತಾರೆ ಆದರೆ ನಮ್ಮ ತಂದೆ ತಾಯಿ ಬಂಧು ಬಳಗ ಹಿರಿಯರು ಕೊಡೋ ಪಾಠಗಳ ಮುಂದೆ ಈ ಯಾವ ಕ್ಲಾಸಸ್ಗಳು ನಮ್ಮನ್ನು ಎಷ್ಟು ರೂಪಿಸ್ತಾವೋ ಈತವ ನನಗೇನು ಅನ್ಸೋದಿಲ್ಲ ಅದು ನಮ್ಮೆಲ್ಲ ಸುಮ್ಮನೆ ಹಾಗೆ ಕಾಡು ಮಲ್ಲಿಗೆ ಹೂಗಳು ನಾವು ಹಾಗೆ ಬೆಳೆದು ಬಂದವರು ಹೀಗೆ ಹೀಗಾಗಿ ನಮ್ಮ ಬದುಕಷ್ಟೇನೆ ಇದ್ಬಿಟ್ಟು ಬೇರೆ ಏನಿಲ್ಲ ಅದೇನು ವಿಶೇಷತೆ ಅನಿಸಲ್ಲ ಲಕ್ಷಾಂತರ ಜನ ಇವತ್ತು ಕೂತ್ಕೊಂಡಿರ್ತಾರೆ ಆ ಲಕ್ಷಾಂತರ ಜನರಿಗೆ ಹಿಂಗೆ ಪಾಪ ಪ್ರವೋಚನ ಮಾಡ್ಬೇಕಂತ ಯಾರೂ ಕಲಿಸಲಿಲ್ಲ ಸಾವಿರಾರು ಜನ ಬರ್ತಾರೆ ದಾಸೋ ನಿರಂತರ ನಡ್ಕೊಂಡು ಹೋಗುತ್ತೆ ಮಕ್ಕಳು ಇರುತ್ತೆ ವ್ಯವಸ್ಥೆಗಳು ಆಡಳಿತ ಹೀಗೆ ಈ ಬದುಕಿನ ಪಾಠದಲ್ಲಿಯೇ ಬೆಳೀತಾ 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 ಕಲಿತಾ ಬಂದಿರೋದು ಇದೆಲ್ಲ ನಡ್ಕೊಂಡು ಬರ್ತಾ ಇದೆ ಒಂದು ಸಂತೋಷ ಅಷ್ಟೇ ಸಮಾಧಾನ ಬರವಣಿಗೆ ಅಂತ ಬಂದಾಗ ಅಲ್ಲಿ ಯಾವುದೇ ಒಂದು ವಿಷಯಕ್ಕೆ ಅಥವಾ ಮಠಾಧಿಪತಿಗಳಾಗಿ ಇದೇ ರೀತಿ ಬರೀಬೇಕು ಅನ್ನುವಂತ ಕಟ್ಟುಪಾಡುಗಳಿಲ್ಲ ಯಾವುದೇ ಒಂದು ಗಮನಿಸ್ತೀವಿ ಇದ್ರ ಜೊತೆಗೆ ಅದ್ಭುತವಾದ ಸಂಗೀತ ಸಂಯೋಜನೆ ಅಕ್ಷರ ರೂಪದಲ್ಲಿ ಏನು ನಾವು ಪುಸ್ತಕ ಓದುವುದಕ್ಕಿಂತ ಹೆಚ್ಚಾಗಿ ಹಾಡುಗಳ ರೂಪದಲ್ಲಿ ಮನಸ್ಸಿಗೆ ಮೆದುಳಿಗೆ ಬಹಳ ಬೇಗ ತಲುಪುತ್ತೆ ಸಂಗೀತ ಸಂಯೋಜನೆ ರಚನೆಯಲ್ಲೂ ಕೂಡ ತಾವು ತೊಡಗಿಸ್ಕೊಂಡಿದ್ದೀರಿ ಈ ನಿಟ್ಟಿನಲ್ಲಿ ಸಂಗೀತದ ಪಾಠ ಹೇಗೆ ಶುರು ಅನ್ನೋದು ಸಂಗೀತ ಅದೇ ಬದುಕಿನ ಪಾಠನೇ ಒಂದು ಸಂಗೀತ ಆಗಿದೆ ಹೀಗಾಗಿ ಬಾಲ್ಯದಲ್ಲಿ ನಮ್ಮ ಇದರಲ್ಲಿ ಶಿವಯೋಗ ಮಂದಿರದಲ್ಲಿ ಸ್ವಲ್ಪ ಸಂಸ್ಕಾರ ಸಂಗೀತದ ಕೊಡ್ತಾ ಇದ್ರು ನನಗೆ ಮೊದಲು ನಮ್ಮ ತಂದೆಯವರು ಹಾಡ್ತಾ ಇದ್ರು ಅದೇ ಪ್ರೇರಣೆಯಾಗಿ ಬಂತು ನಂತರದಲ್ಲಿ ನಾನು ಶಿವಯೋಗ ಮಂದಿರದಲ್ಲಿ ಹಾರ್ಮೋನಿಯಂ ನುಡಿಸ್ತಿದ್ದೆ ತಬ್ಲ ನುಡಿಸ್ತಿದ್ದೆ ಅಷ್ಟು ಜನರ ಮಧ್ಯ ಪ್ರವಚನ ಮಾಡ್ತಾನೆ ನುಡಿಸ್ತಿದ್ದೆ ಶಿವಯೋಗ ಮೈಸೂರಿಗೆ ಬಂದಾಗ ಅದೊಂದು ಸ್ವಲ್ಪ ಹೆಚ್ಚು ಜಾಸ್ತಿ ನಮ್ಗೆ ಪ್ರೇರಣೆ ಸಿಕ್ತು ನಿಧಾನ 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 ಹೀಗೆ ಅನೇಕರ ಪ್ರೇರಣೆ ಇಂದ ನಾನು ಏನು ಬರೀತೀನೋ ಅದನ್ನು ಆವಾಗಲೇ ಸಂಯೋಜನೆ ಮಾಡೋದು ಸಂಯೋಜನೆ ಜೊತೆ ಜೊತೆಗೆ ಬರೆಯೋದು ತಾನಾಗ್ಲೇ ರೂಢಿ ಅದು ಹೀಗೆ ಅನೇಕ ನನಗೆ ಧ್ವನಿ ತಟ್ಟೆಗಳು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು ಕಡಿಮೆ ಅಂದ್ರೆ ನಲವತ್ತು ನಲವತ್ತೈದು ಧ್ವನಿಸಾಂದ್ರಿಕೆಗಳನ್ನು ಹೊರತಂದಿದ್ದೀನಿ ನೂಲಿ ರವೀಂದ್ರ ಸ್ವರ್ಗಾಮಿ ಜೊತೆ ಜೊತೆಗೆ ಇವತ್ತು ಅನೇಕ ಆಧುನಿಕ ಗಾಯಕ ಗಾಯಕಿಯರು ಬಂದಿದ್ದಾರೆ ಆ ಎಲ್ಲ ನನ್ನ ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯ ಆಯಿತು ಆಮೇಲೆ ನಾನು ಕೂಡ ಅದನ್ನು ಅಷ್ಟೇ ಶ್ರದ್ಧೆಯಿಂದ ಸಾಹಿತ್ಯವನ್ನು ಬರಿತೀನಿ ಪಾಲ್ಗೊಳ್ತೀನಿ ಅದರ ಜೊತೆಗೆ ಒಡನಾಡ್ತೀನಿ ಎಲ್ಲ ಹಳ್ಳಿಗಳಿಗೆ ಜನರಿಗೆ ಸಮುದಾಯಕ್ಕೆ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಶೂರನಾದರೆ ಅಲೆಕ್ಸಾಂಡ್ರನಾಗು ಧೀರನಾದರೆ ಜನರಲ್ ಕಾರ್ಯಪ್ಪನಂತಾಗು ಛಲದಲ್ಲಿ ಚಾಲುಕ್ಯನಾಗು ಕಲೆಯಲ್ಲಿ ರವಿವರ್ಮನಾಗು ಭಕ್ತಿಯಲ್ಲಿ ಬಸವಣ್ಣನಾಗೂ ದಯೆಯಲ್ಲಿ ಬುದ್ಧನಾಗು ಅಹಿಂಸೆಯಲ್ಲಿ ಮಹಾವೀರನಾಗು ಆವುದಾದರೂ ಸರಿಯೇ ಮೊದಲು ಮಾನವ ಗುರಿಯೇ ಅರಿತು ಅಥಣೀಶನಲ್ಲಿ ಮೊರೆ ಹೋಗು ಅನ್ನೋಂಥ ಈ ಈ ಆಧುನಿಕ ವಚನಗಳನ್ನು ಹೀಗೆ ನೂರಾರು ವಚನಗಳನ್ನು ಹಾಡುಗಳನ್ನು ಸಂಗೀತದೊಂದಿಗೆ ನಾನು ರೂಪಿಸ್ಕೊಂಡು ಬಂದಿದ್ದಾಯಿತು ಇದು ಸಂಗೀತ ನನಗೆ ತುಂಬ ಪ್ರೀತಿ ಇರುವಂಥ ವಿಷಯ ಸಂಗೀತ ಕೊಡೋ ಸುಖ ಹೀಗಾಗಿ ಆಮೇಲೆ ಹಂಸಲೇಖ ಅವರೊಟ್ಟಿಗೆ ಒಂದ್ ಎರಡು ಪ್ರಾಜೆಕ್ಟ್ ಕೆಲಸ ಮಾಡುವುದಕ್ಕೆ ಸಾಧ್ಯತೆಗಳಾಯಿತು ಸಾಕಷ್ಟು ಗಾಯಕ ಗಾಯಕಿಯರ ಹೆಸರುಗಳನ್ನ ಹೇಳಿದ್ರಿ ಆ ಸಾಲ ತಾವು ಕೂಡ ಅಂದ್ರೆ ಸಾಹಿತ್ಯ ರಚಿಸಿ ಸಂಗೀತ ಸಂಯೋಜಿಸಿ ಹಾಡು ಕೂಡ ಹಾಡಿರೋದ್ರಿಂದ ತಾವೇ ಬರದಂತ ಸಂಗೀತ ಸಂಯೋಜಿಸಿದಂತಹ ಯಾವ್ದಾದ್ರು ನಾಲ್ಕು ಸಾಲ್ಗಳನ್ನ ಖಂಡಿತ ಇದು ಕನ್ನಡ ಸಾಹಿತ್ಯ ಸಾರಸ್ವತದ ಲೋಕಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದು ವಚನ ಸಾಹಿತ್ಯ ಅದ್ರ ಕುರಿತೇ ನಾನೊಂದು ಹಾಡು ಮಾಡಿದ್ದೀನಿ ಇಡೀ ವಚನ ಸಾಹಿತ್ಯ ಹೇಗೆ ಆಯಿತು ಹೇಗೆ ಮೂಡಿ ಬಂತು ಇದು ಏನಿದೆ ಅನ್ನುವಂಥದ್ದೇ ಒಂದು ನಾಲ್ಕು ಸಾಲಿನಲ್ಲಿ ನಾನು ಹೇಳೋದಾದರೆ ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿಯಲ್ಲಿ ಗುಮ್ಮಟಗಳ ಸಾಲಿನಲ್ಲಿ ಮನೆ ಮಂದಿರ ಮಠಗಳಲ್ಲಿ ಪಾಠಶಾಲೆ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ವಚನೋತ್ಸವ ಬಸವ ವಚನೋತ್ಸವ ವಚನೋತ್ಸವ ಬಸವ ವಚನೋತ್ಸವ ಇದಕ್ಕೆ ಯಾರ್ಯಾರು ದುಡಿದಿದ್ದಾರೆ ಅನ್ನೋದ್ರ ಮುಂದೆ ಬರುತ್ತೆ ದಾಸಿ ಮಾರ್ಯ ಅಲ್ಲಮ ಅಕ್ಕಮ್ಮ ಬಸವರಸ ಹರಿಹರ ರಾಘವಾಂಕ ಷಡಕ್ಷರ ಚಾಮರಸ ಹಳಕಟ್ಟಿ ಹರಡೇಕರ್ ಬಸವನಾಳ ಜತ್ತಿಯವರ ಆ ವಚನೋತ್ಸವ ಬಸವ ವಚನೋತ್ಸವ ವಚನೋತ್ಸವ ಬಸವ ವಚನೋತ್ಸವ ಮತ್ತೆ ಇದರಲ್ಲಿ ಏನಿದೆ ಇದರಲ್ಲಿ ಕನ್ನಡದ ಹೊನ್ನುಡಿಯ ಜನಭಾಷೆಯ ಜಲಧಾರೆ ಗದ್ಯ ಗಂಧಿಯಾದ ನುಡಿ ಗಡಣದ ಹಾಲು ತೊರೆ ಅನುಭಾವದ ಶ್ರೀಗಂಧ ಅಭಿವ್ಯಕ್ತಿಯ ಅನುಬಂಧವಚನೋತ್ಸವ ಬಸವ ವಚನೋತ್ಸವ ಇನ್ನೆಷ್ಟು ಜನ ಸ್ವಾಮಿಗಳು ದುಡಿದ್ರು ಇದಕ್ಕೆ ಎಡೆಯೂರಿನ ಗುರು ಅಥಣಿಯ ಶ್ರೀ ಮುರುಗೇಂದ್ರರು ಚಿತ್ತರಗಿ ಮಹಾಂತರು ಹಾನಗಲ್ ಕುಮಾರರು ಯತಿ ಶ್ರೇಷ್ಠರು ಕಟ್ಟಿದಂಥ ಶರಣ ಬಳಗ ಒಪ್ಪಿದಂಥ ವಚನೋತ್ಸವ ಬಸವ ವಚನೋತ್ಸವ ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿಯಲ್ಲಿ ಗುಮ್ಮಟಗಳ ಸಾಲಿನಲ್ಲಿ ಮನೆ ಮಂದಿರ ಮಠಗಳಲ್ಲಿ ಪಾಠಶಾಲೆ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ವಚನೋತ್ಸವ ಬಸವ ವಚನೋತ್ಸವ ವಚನೋತ್ಸವ ಬಸವ ವಚನೋತ್ಸವ ನಾವು ನಮಸ್ಕಾರ ಹೇಳಬೇಕು ಯಾಕಂದರೆ ಇಡೀ ಆ ವಚನ ಸಾಹಿತ್ಯದ ಪರಂಪರೆ ಬಂದದ್ದು ಅಷ್ಟನ್ನು ಎಷ್ಟು ಚೆನ್ನಾಗಿ ನೀವು ನಿಮ್ಮ ಪದಗಳಲ್ಲಿ ಕ್ರೋಢೀಕರಿಸಿ ಒಂದು ಅದಕ್ಕೆ ಸಂಯೋಜನೆ ಹೌದೌದು ಈ ಒಂದು ಇಡೀ ಇದರಲ್ಲಿ ಹಾ ಯಾವಾಗ ಹುಟ್ಟಿತು ಏನಾಯ್ತು ಆದ್ರೆ ಒಟ್ಟು ವಸ್ತು ವಸ್ತು ವಿಸ್ತಾರ ಏನು ಎಷ್ಟು ಜನ ಶರಣರು ದುಡಿದ್ರು ಅನ್ನೋದನ್ನ ಒಂದು ಸ್ವಲ್ಪ ಕಟ್ಟಿಕೊಟ್ಟು ಒಂದೇ ಪದದಲ್ಲಿ ಸಾಧ್ಯ ಅದ್ಭುತವಾದ ಅದ್ಭುತವಾದಂತದ್ದು ಬಹುಶಃ ಇದನ್ನ ಎಲ್ಲರೂ ಎಲ್ಲಾ ಕಡೆ ಬಳಸ್ತಾ ಹೋದರೆ ಬಹುಶಃ ಇದು ಪರಂಪರೆಗೆ ಇನ್ನೊಂದು ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ನೀವು ಒಟ್ಟಾರೆ ವಚನ ಸಾಹಿತ್ಯ ಒಂದು ಕಡೆ ಆದರೆ ಹೌದು ನಮಗೆ ಎರಡ್ ಸಾವಿರದ ಹತ್ತೊಂಬತ್ತು ಖಂಡಿತ ಎಲ್ಲರೂ ಒಂದು ದೊಡ್ಡದಾದಂತಹ ಆಘಾತಕಾರಿಯಾದಂತಹ ವಿಚಾರವನ್ನ ಎದುರಿಸಿದ್ವಿ ಹೌದು ಅದು ನಿಮಗೆ ಒಂಥರ ಅಮೃತ ಘಳಿಗೆಯ ಒಳ್ಳೆ ಮಾತು ಒಳ್ಳೆ ಮಾತು ಆ ನಿಟ್ಟಿನಲ್ಲಿ ಅಮೃತ ಘಳಿಗೆಯಾದದ್ದೇ ಒಂದು ಬೃಹತ್ ಆದಂತಹ ಗ್ರಂಥ ಹೊರಬರೋದಕ್ಕೆ ಸಾಧ್ಯವಾಯಿತು ಮಹಾತ್ಮರ ಚರಿತಾಮೃತ ಹೇಳಿ ಗುರುಗಳೇ ಇದರ ಪರಿಕಲ್ಪನೆಯು ಇದರ ಸ್ವೀಕಾರ ಅರ್ಥಪೂರ್ಣವಾದ ಎರಡು ಮಾತುಗಳನ್ನು ತಾವು ಹೇಳಿದ್ರಿ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಕೊರೋನಾ ಕಂಟಕವಾಯಿತು ಕೊರೋನಾ ಎನ್ನುವ ಕಾಲಘಟ್ಟ ಇಡೀ ಜಗತ್ತನ್ನೇ ಬಂಧಿಸಿ ಬಳಲಿಸಿ ಈ ತೊಂದರೆ ಕೊಟ್ಟ ಸಂದರ್ಭದಲ್ಲಿ ನನಗೆ ಪ್ರೇರಣೆ ಆಯಿತು ಜಗತ್ತು ಎಲ್ಲ ಮೌನ ಆಯ್ತಲ್ಲ ಎಲ್ಲ ಮಠ ಮಂದಿರ ಮಸೀದಿ ಚರ್ಚ್ ಬಾಗಿಲುಗಳು ಮುಚ್ಚಿಕೊಂಡು ಎಲ್ಲ ಮನೆಗಳ ಬಾಗಿಲು ಮುಚ್ಚಿಕೊಂಡಿತ್ತು ನಾನು ಗದ್ದಿಗೆಯಲ್ಲಿ ಒಂದು ದಿವಸ ನಮ್ಮ ಗುರುಗಳ ಗದ್ದಿಗೆ ನಿರ್ವಿಕಲ್ಪ ಸಮಾಧಿ ಗದ್ದಿಗೆ ಇದ್ದಾಗ್ಲೇನೆ ಜೀವಂತ ಸಮಾಧಿ ಆಗಿದ್ದು ಅಲ್ಲಿ ಕೂತ್ಕೊಂಡಾಗ ಒಂದು ದಿವಸ ಪ್ರೇರಣೆ ಆಗುತ್ತೆ ನನಗೆ ಏನಾದರೂ ನಿನ್ನ ಸಾಧನೆಗೆ ಮುಂದುವರಿಬೇಕು ಜಗತ್ತಿನ ಎಲ್ಲ ಬಾಗಿಲುಗಳು ಮುಚ್ಚಿತು ನನ್ನ ಹೃದಯದ ಬಾಗಿಲು ಅವತ್ತು ತೆಗಿತು ಅವತ್ತಲೇ ಶುರು ಮಾಡಿದೆ ನನ್ನ ಬರವಣಿಗೆ ನೋಡಿ ಎಷ್ಟು ಪ್ರೇರಣೆ ಆಯಿತು ಅಂದರೆ ಮೊದಲು ಒಂದು ಸಣ್ಣದೊಂದು ಚರಿತ್ರೆ ಬರೆಯೋದಕ್ಕೆ ಶುರು ಮಾಡಿದೆ ಗುರುಗಳ ಚರಿತ್ರೆ ಒಂದು ಹತ್ತು ಚರಿತ್ರೆ ಬರೆಯೋಣ ಅಂಥೇಳಿ ಹತ್ತು ಇಪ್ಪತ್ತು ಮೂವತ್ತು ಈ ಬರೀತಾ ಬರಿತಾ ಅದ್ರ ಕಾನ್ಸೆಪ್ಟ್ ಏನಂದರೆ ಅವರು ಸಾಮಾನ್ಯ ಜನರಿಗೆ ಒಂದು ನಾಲ್ಕು ಪೇಜಲ್ಲಿ ಈ ಪುಟಗಳಲ್ಲಿ ಈ ಎಲ್ಲ ಮಹಾತ್ಮರ ಚರಿತ್ರೆ ಗೊತ್ತಾಗಬೇಕು ಅಂತೇಳಿ ನಾಲ್ಕೈದು ಪೇಜ್ಗಳಲ್ಲಿ ಬರಿತಾ ಬರಿತಾ ಹತ್ತು ಇಪ್ಪತ್ತು ಐವತ್ತು ಆಯಿತು ಸಾರ್ ನಿಲ್ಲಿಸ್ಬಿಡೋಣ ಅಂತ ಅಷ್ಟೊತ್ತಿಗೆ ಒಂದು ತಿಂಗಳು ಎರಡು ತಿಂಗಳಾಗಿತ್ತು ಒಂದು ನಾಲ್ಕಾರು ಜನ ಪೂಜ್ಯ ಮಹಾಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ನಮ್ಮ ಗದುಗಿನ ತೋಂಟದಾರೆ ಮಹಾಸ್ವಾಮೀಜಿಯವರು ನಿಡುಮಾಮಿಡಿಯ ವೀರಭದ್ರ ಚನ್ನಬಲ್ಲ ಮಹಾಸ್ವಾಮೀಜಿಯವರು ಸಾನೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಭಾಲ್ಕಿಯ ಪಟ್ಟದೇವರು ನಾಲ್ಕಾರು ಜನ ನನ್ನ ಪ್ರೇರಣೆಯನ್ನು ತುಂಬುತ್ತಾರೆ ಸ್ವಾಮೀಜಿ ಈ ಬರವಣಿಗೆ ಯಾರಿಗೂ ಸಾಧ್ಯತೆಗಳಾಗಿಲ್ಲ ಮತ್ತು ನೀವು ಈ ಬರವಣಿಗೆಯಲ್ಲಿ ತೊಡಗ್ತಾ ಇರುವುದು ಬಹಳ ಅಪರೂಪದ ಮಹಾತ್ಮರ ಬರವಣಿಗೆಯನ್ನು ಬರಿತಾ ಇದ್ದೀರಿ ನೀವು ಮುಂದುವರಿಸಿ ಅಂಥೇಳಿ ಐವತ್ತಾಯ್ತು ನೂರಕ್ಕೆ ನಿಲ್ಲಿಸ್ಬಿಡೋಣ ಅಂದ್ರೆ ಆಗಲೇ ಇಲ್ಲ ಅದು ನೂರ ಐವತ್ತಾಯ್ತು ಇನ್ನೂರಾಯ್ತು ಎರಡ್ ನೂರ ಹದಿನಾರು ಜನರ ವಿಭೂತಿಗಳ ಜೀವನ ಕಥನವನ್ನು ಬರದೆ ಯಾಕೆ ವಿಭೂತಿಗಳು ಅಂತ ಹೇಳ್ತೀನಿ ಅಂದ್ರೆ ಭಾರತದಲ್ಲಿರುವಂತ ಎಲ್ಲ ಮಹಾತ್ಮರ ಚರಿತ್ರೆ ಒಂದಾದ್ರೆ ವಿದೇಶದಿಂದ ಬಂದಿರುವಂತ ಅನೇಕ ನಮ್ಮಲ್ಲಿ ಕೆಲವು ಧರ್ಮಗಳು ಆಚಾರ್ಯರು ಸಾಧಕರಿದ್ದಾರೆ ಅವರನ್ನು ಒಳಗೊಂಡ ಎಲ್ಲ ವಿಶ್ವವಿಭೂತಿಗಳ ಕಥನವನ್ನು ಬರದೆ ಅದೇ ಮಹಾತ್ಮರ ಚರಿತಾಮೃತ ಮೃತ ಹೇಗೆ ಸಾಧಕರು ಇದ್ದಾರೆ ಅಂದರೆ ಅವರೆಲ್ಲ ನಾಥರು ನಮ್ಮ ಭಾರತೀಯ ಪರಂಪರೆಯಲ್ಲಿ ದೊಡ್ಡ ಪ್ರಾಕಾರ ಇದೆ ಇದಕ್ಕೆಲ್ಲ ಕಾವಿ ತೋಟವರೆಲ್ಲ ನಾವು ಸಾಮಾನ್ಯವಾಗಿ ಸ್ವಾಮೀಜಿಗಳು ಸಂತರು ಹೀಗೆಲ್ಲ ಏನೋ ಅಂದ್ಬಿಡ್ತೀವಿ ನಾವು ಹಾಗಿಲ್ಲ ಅದು ಅಲ್ಲಿ ನಾಥರು ಸಿದ್ಧರು ಅವಧೂತರು ಆಚಾರ್ಯರು ಅನುಭಾವಿಗಳು ಗಾನಯೋಗಿಗಳು ಸೂಫಿ ಸಂತರು ಪ್ರವಾದಿಗಳು ಮಹರ್ಷಿಗಳು ಹೀಗೆ ತತ್ವಪದಕಾರರು ಈಗ ಪ್ರಾಕಾರಗಳಿದೆ ಆ ಎಲ್ಲ ಪ್ರಾಕಾರಗಳ ಒಂದು ಸ್ವರೂಪದ ಅಧ್ಯಯನ ನಾನು ಅಲ್ಲಿ ಮುಂದೆ ಒಂದು ಎರಡು ತಿಂಗಳು ಆದಮೇಲೆ ಸೀರಿಯಸ್ ಸೀರಿಯಸ್ ಆಗಿ ನಾನು ಸಾಧನೆಯಲ್ಲಿ ತೊಡಗಿಬಿಟ್ಟೆ ಒಂಬತ್ತು ತಿಂಗಳುಗಳ ಕಾಲ ಪ್ರತಿನಿತ್ಯ ಹತ್ತು ಗಂಟೆ ಆಚೆ ಈಚೆ ಒಂದು ದಿನ ನಾನು ಆಲೋಚನೆ ಮಾಡಿದೆ ಹೊರಗಡೆ ಹೆಚ್ಚೆ ಇಟ್ಟಿಲ್ಲ ಒಂದೂವರೆ ವರ್ಷ ಮಠ ಬಿಟ್ಟು ಹೊರಗೆ ಹೋಗಿಲ್ಲ ನಾನು ಸುಮಾರು ಇನ್ನೂರ ಹದಿನಾರು ಜನ ಸಾವಿರ ಪುಟಗಳಲ್ಲಿ ಶೇಖರಣೆ ಮಾಡೋದಕ್ಕೆ ಸಾಧ್ಯ ಆಯಿತು ಇಡೀ ಚರಿತ್ರೆಯನ್ನು ಕಡಿಮೆ ಅಂದ್ರೆ ಆರುನೂರು ಪುಟಗಳ ಪ್ರಮುಖ ಗ್ರಂಥಗಳನ್ನು ರೆಫರೆನ್ಸ್ ಮಾಡಿದ್ದೀನಿ ಸಾವಿರಾರು ಲೇಖನಗಳನ್ನು ನೋಡಿದ್ದೀನಿ ಅದೆಲ್ಲ ನೋಡಿ ಒಂದು ಆಕಾರ ಗ್ರಂಥವಾಗಿ ನಿಮ್ಮ ಕಣ್ಣು ಮುಂದೆ ಮಹಾತ್ಮರ ಚರಿತಾಮೃತ ರೂಪುಗೊಂಡಿದೆ ನಿಜಕ್ಕೂ ಗುರುಗಳೇ ಅಂದ್ರೆ ಮಹಾತ್ಮರ ಚರಿತಾಮೃತ ಶೀರ್ಷಿಕೆ ಏನಿದೆ ಇದು ನಿಜಕ್ಕೂ ಚರಿತ್ರೆಯ ಪುಟಗಳಲ್ಲಿ ಸೇರುವಂಥದ್ದು ಒಂದು ಇತಿಹಾಸ ಇದು ನಿಜಕ್ಕೂ ಅಂದ್ರೆ ಎಲ್ಲದಕ್ಕೂ ಒಂದು ಗ್ರಂಥ ಅಂತ ಬರೆದಾಗ ಅದಕ್ಕೊಂದು ಇಂಡೆಕ್ಸ್ ಅಂತ ಬರೀತಾರೆ ಆದ್ರೆ ಇದಕ್ಕೊಂದು ತಾವು ಶೀರ್ಷಿಕ ಗೀತೆ ಅಲ್ಲೂ ಕೂಡ ಬಹಳ ವಿಶೇಷತೆ ವಿಶ್ವಚೇತನ ಧವಳ ವಿಭೂತಿಗಳ ಅನುಭಾವದ ಅಮೃತ ಮಹಾತ್ಮರ ಚರಿತಾಮೃತ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೂ ಅದಕ್ಕೂ ಹೇಗೆ ಮತ್ತೆ ನೀವು ಆ ಒಂದು ಯೋಚನಾ ಲಹರಿ ಅನ್ನೋದನ್ನ ಹೇಳ್ಬೇಕು ನಮಗೆ ಏನಿಲ್ಲ ಇಡೀ ಪುಸ್ತಕ ಆದ ಮೇಲೆ ಆಗಿದ್ದು ಈ ಒಂದು ಕೊನೆಯ ಹಾಡಿನ ಸಾಲುಗಳನ್ನು ನೆನಪಿಸಿದಿರ್ತಾವು ಅದು ವಿಶ್ವಚೇತನ ಧವಳ ವಿಶ್ವ ವಿಭೂತಿಗಳ ಅನುಭಾವದ ಅಮೃತ ಮಹಾತ್ಮರ ಚರಿತಾಮೃತ ಇಡೀ ಮಹಾತ್ಮರ ಚರಿತಾಮೃತ ಎಷ್ಟು ಜನ ಇದರಲ್ಲಿ ಬರ್ತಾರೋ ಆ ಒಂದು ಕವನದಲ್ಲಿ ನಾನು ತೋರೋದಕ್ಕೆ ಮತ್ತೆ ಅಲ್ಲಿ ಸಾಧ್ಯತೆಗಳಾಯಿತು ನಾಥ ಸಿದ್ಧ ಅವಧೂತ ಸೂಫಿ ಆರೂಢರು ಅನುಭಾವಿ ಸಂತ ದಾಸವರೇಣ್ಯರು ಇವರೆಲ್ಲ ಒಳಗೊಂಡಿದ್ದೆ ಇದು ಮಹಾತ್ಮರ ಚರಿತಾಮೃತ ವಿಶ್ವ ವಿಭೂತಿಗಳ ಅಂತ ಹೇಳಿ ಒಂದು ಕವನವನ್ನು ಬರದೆ ನಾನು ತುಂಬಾ ಜನರಿಗೆ ಜನ ಸಮುದಾಯಕ್ಕೆ ತಲುಪಿಸೋದಕ್ಕೆ ಸಾಧ್ಯ ಆಯಿತು ಮುಖ್ಯವಾಗಿ ಇದು ಮಹಾತ್ಮರ ಚರಿತಾಮೃತದ ಬಗ್ಗೆ ತಮಗೆ ಹೇಳೋದಾದ್ರೆ ಇವತ್ತು ದೇಶ ನನ್ನ ಗಂಭೀರವಾಗಿ ನಾನು ಹೇಳೋದಾದ್ರೆ ತಲ್ಲಣದಲ್ಲಿದೆ ಗೊಂದಲದಲ್ಲಿದೆ ಮತ್ತೆ ಅವ್ರವ್ರ ಮಠ ಅವರವ್ರ ಪೀಠ ಅವರವ್ರ ಧರ್ಮ ಅವರವ್ರ ಮತಗಳು ದೊಡ್ಡದಾಗಿ ಕಾಣ್ತಾ ಇದೆ ದೇಶದಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ನಮ್ಮ ಮಠ ದೊಡ್ಡದು ನಮ್ಮ ಧರ್ಮ ದೊಡ್ಡದು ನಮ್ಮ ಬಣ್ಣ ದೊಡ್ಡದು ಈ ಬಣ್ಣದ ಮೇಲೆ ಇವತ್ತು ಜಗಳ ಹೌದು ಭಾಷೆ ಮೇಲೆ ಜಗಳ ಮಠಪೀಠ ಜಾತಿಗಳ ಮೇಲೆ ಜಗಳ ನನ್ನ ಪ್ರಶ್ನೆ ಕಣ್ ಮುಂದೆ ಬಂದಿದ್ದ ಅದೇ ಅಲ್ಲ ಆ ತ್ಯಾಗಿಗಳು ಯೋಗಿಗಳು ಮಹಾತ್ಮರು ಯಾವ ವ್ಯಕ್ತಿಗತವಾಗಿ ತಮ್ಮ ಪ್ರತಿಷ್ಠೆಗೇನೂ ಮಾಡಲೇ ಇಲ್ಲ ಅವರು ಸಬ್ ಕತೆ ಈಶ್ವರ್ ಅಲ್ಲ ಇದರ ಭೇದ ಯಾರಿಗೇ ತಿಳಿಲಿಲ್ಲ ನಿರಾಕಾರ್ಸೆ ಆಕಾರ ಹೂವೇ ಗುರುಮನಿ ಕೀಲಿ ಸಿಗಲಿಲ್ಲ ಹಂಬಿ ಪಡತೆ ತುಂಬಿ ಪಡತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಇದನ್ನು ಚೆನ್ನೂರು ಜನಾಲ್ ಸಾಹೇಬ ಅನ್ನುವಂಥ ನಮ್ಮ ಗುಲ್ಬರ್ಗಾ ಭಾಗದಲ್ಲಿ ಇರುವಂತಹ ಕಡಕೋಳ ಮಡಿವಾಳಪ್ಪನವರು ಶಿಷ್ಯರವರು ಅವರು ಈ ಮಾತನ್ನ ಬರೀತಾರೆ ಉರ್ದು ಮತ್ತು ಕನ್ನಡದಲ್ಲಿ ಸೇರಿ ಮಹಾತ್ಮರಂದ್ರೆ ಬೇರೆ ಯಾರು ಅಲ್ಲ ಆಕಾಶದಲ್ಲಿ ಅದ್ಭುತವಾದ ನಕ್ಷತ್ರಗಳಿರುವಂತೆ ಭೂಮಿ ಮೇಲೆಯು ಬೆಳ್ಳಂ ಬೆಳಗುವ ಅನೇಕ ನಕ್ಷತ್ರಗಳಿವೆ ಆ ಎಲ್ಲಾ ನಕ್ಷತ್ರಗಳು ಮಾನವತಾವಾದಿಗಳು ಹೀಗೆ ನಮ್ಮ ನಮ್ಮದೇ ಜಾತಿ ಮತ ಪಂಥಗಳನ್ನ ಶ್ರೇಷ್ಠ ಮಾಡುವ ಸಂದರ್ಭದಲ್ಲಿ ಅವಧೂತರಾಗಿ ಮೂಡಿ ಬಂದ ಎಲ್ಲ ಮುಕ್ತಾತ್ಮರೇ ಈ ಮಹಾತ್ಮರು ಅವಾಗ ನನಗನ್ಸಿದ್ದು ಎಲ್ಲರನ್ನೂ ಒಟ್ಟಿಗೆ ತರಬೇಕಲ್ಲ ಎಲ್ಲ ಒಟ್ಟಿಗೆ ಸೇರಿಸಬೇಕಲ್ಲ ಒಟ್ಟಿಯಾಗಿ ಒಟ್ಟ ಒಟ್ಟಾರೆ ನೋಡ್ಬೇಕಲ್ಲ ಇವನಮ್ಮವ ಅಂತ ಅವ್ರು ಬಾಳಿದ್ರು ಇವರು ಯಾರು ಅಂತ ನಾವು ಪ್ರತಿ ಪ್ರಶ್ನೆ ಮಾಡ್ತಾ ಇದೀವಿ ಸೊ ಈ ನನ್ನ ಒಳಗೆ ಕಾಡ್ತಾ ಇತ್ತದು ಅದಕ್ಕಾಗಿ ದೇಶದ ಪ್ರಜಾಪ್ರಭುತ್ವದ ಇವತ್ತೇನು ನಮ್ಮ ಸಂವಿಧಾನ ಹೇಳ್ತೀವಿ ಸಂವಿಧಾನದ ಮೂಲ ಆಶಯನೇ ಎಲ್ಲರ ಒಳಗೊಳ್ಳುವಿಕೆ ಹೌದು ಧರ್ಮದ ಎಲ್ಲರೂ ಕೂಡ್ಕೊಳ್ಳುವಿಕೆ ಅದಕ್ಕೆ ಎಲ್ಲರೂ ಒಳಗೊಂಡ ಇದರಲ್ಲಿ ಇರಲಿ ಅನ್ನೋ ಆಶಯದಿಂದಲೇ ಎಲ್ಲ ಮತಧರ್ಮ ಪರಂಪರೆಯ ಮಹಾತ್ಮರನ್ನ ಒಳಗೊಂಡು ತರೋದಕ್ಕೆ ನಾನು ಸಾಧ್ಯ ಆಯ್ತು ಅಂದರೆ ನಿಮ್ಮ ಹೆಸರಿನಲ್ಲಿರೋ ಹಾಗೆ ಅಲ್ಲಿ ಸೇರಿದೆ ಆ ಬಸವ ತತ್ವ ಏನಿದೆ ಅದನ್ನ ಮತ್ತೆ ನೀವು ಪರಿಪಾಲಿಸಿದೀರ ಅಲ್ವಾ ಒಟ್ಟಾರೆಯಾಗಿ ಎಲ್ಲರೂ ನಾವು ಒಂದು ಅಂತ ಮಾತ್ರ ಹೇಳಕ್ ಹೊರಟಿದ್ದೀರಾ ಇದೊಂದು ನಿಜವಾಗ್ಲೂ ದೊಡ್ಡ ಮಹಾ ಸಂಗಮ ಅಂತಾನೆ ಹೇಳ್ಬೇಕುಗಳೇ ಈಗ ಪ್ರಸ್ತುತ ಇದು ಏಳನೇ ಆವೃತ್ತಿ ಮುದ್ರಣಗೊಂಡಿದೆ ಶುರುವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಈ ಪುಸ್ತಕ ಪೂರ್ಣ ಆಗಿ ಲೋಕಾರ್ಪಣೆ ಆಯಿತು ಇವತ್ತಿನವರೆಗೆ ಒಂದು ವರ್ಷ ಎಂಟು ತಿಂಗಳಾಯ್ತು ನಾನು ಕಡಿಮೆ ಅಂದ್ರು ಒಂದು ಮೂವತ್ತು ಜಿಲ್ಲೆಗಳು ಐವತ್ತು ತಾಲೂಕು ಕೇಂದ್ರಗಳು ನೂರಾರು ಹಳ್ಳಿಗಳು ಹಲವಾರು ಮಠಗಳು ಸಾವಿರ ಸಾವಿರ ಜನರನ್ನು ಭೇಟಿ ಮಾಡಿದ್ದೀನಿ ಉಚಿತವಾಗಿ ಪುಸ್ತಕ ಹಂಚ್ ಹಂಚಿದ್ದೀನಿ ಆ ಪುಸ್ತಕ ಮುದ್ರಣವೇ ಒಂದು ದೊಡ್ಡ ಸಾಹಸ ಬರೆಯೋದು ಒಂದು ಸಾಹಸ ಆದರೆ ಮುದ್ರಣ ಒಂದು ಸಾಹಸ ಒಂದು ಸಾವಿರ ಪ್ರತಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಇದೆಲ್ಲ ಪುಸ್ತಕಗಳನ್ನು ಮುದ್ರಣ ಮಾಡಿ ದಾಸೋಹಿಗಳ ಮೂಲಕ ಈ ಸಂದರ್ಭದಲ್ಲಿ ಅವ್ರು ನೆನಪಿಸ್ಕೊಳ್ಬೇಕು ಬರೆಯೋದು ನಾನೇನು ಬರೆದು ಬಿಟ್ಟೆ ಈ ಜಗತ್ತಿನಲ್ಲಿರುವ ಅದ್ಭುತ ದಾಸೋಹಿಗಳು ಈ ಪುಸ್ತಕದ ಪ್ರಕಾಶನಕ್ಕೆ ಬಹಳ ದೊಡ್ಡ ಕೊಡುಗೆ ಹಾಕಿ ಕುಡಿದ್ರು ಆ ಎಲ್ಲ ದಾಸೋಹಿಗಳ ಮೂಲಕ ಈ ಪುಸ್ತಕ ತಲುಪೋದಕ್ಕೆ ಸಾಧ್ಯ ಆಯಿತು ಮನೆ ಮನೆಗಳಿಗೆ ಜಗತ್ತಿಗೆ ನಾನು ತಲುಪಿಸಿದೆ ಆ ಪುಸ್ತಕವನ್ನು ಆಮೇಲೆ ಇದನ್ನು ಎಲ್ರಿಗೂ ಕೂಡ ಮುಟ್ಟಿಸಿ ಉಚಿತವಾಗಿ ಕೊಟ್ಟು ಶಾಲಾ ಕಾಲೇಜುಗಳಿಗೆ ತಲುಪಿಸಿದೆ ನಾನು ಇಂಥ ಅಪರೂಪವಾದ ಕೃತಿ ಜನ ಸಮುದಾಯಕ್ಕೆ ಆಗ್ಲಿ ಇದನ್ನು ಮುಟ್ಲಿ ಅನ್ನೋ ದೃಷ್ಟಿಯಲ್ಲಿ ಇಡೀ ನಾನು ಎಲ್ಲ ಕೈಂಕರ್ಯವನ್ನು ಹದಿನೆಂಟು ತಿಂಗಳು ಪೂರೈಸಿದೀನಿ ಆಮೇಲೆ ಇದನ್ನು ಕಂಡು ನಮ್ಮ ಸಹೃದಯರು ಚಿಂತಕರು ಅನೇಕ ಮಠಗಳು ಸಂಘ ಸಂಸ್ಥೆಯರು ಪ್ರಶಸ್ತಿಗಳನ್ನು ನೀಡಿದರು ಹೌದು ಆಮೇಲೆ ನಮ್ಮ ಗದುಗಿನ ತೋಂಟದಾರೆ ಮಠ ಹಾಗೆ ಸಿದ್ಧಗಂಗೆಯ ಪೂಜ್ಯರು ಸುತ್ತೂರಿನ ಪೂಜ್ಯರು ಮೊದಲು ಮಾಡಿಕೊಂಡು ಶಿವರಾತ್ರೀಶ್ವರ ಪ್ರಶಸ್ತಿಯನ್ನು ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಕೊಡು ಮಾಡಿ ಇಲ್ಲಿವರೆಗೆ ಒಂದು ನಲವತ್ತೆರಡು ಪ್ರಶಸ್ತಿಗಳು ಈ ಒಂದು ವರ್ಷದ ಒಂದೂವರೆ ವರ್ಷದ ಅವಧಿಯಲ್ಲಿ ಕೊಡು ಮಾಡಿದ್ದಾರೆ ಒಟ್ಟು ಈ ಈ ಪುಸ್ತಕದ ಪರಿಚ ಒಂದು ಪರಿಚಾರಕನಾಗಿ ನಮ್ಮಲ್ಲಿ ಗಳಗನಾಥರು ಅಂತ ಹೋದ್ರು ಪುಸ್ತಕವನ್ನು ಹೆಗಲಿಗೆ ಹಾಕೊಂಡು ಮನೆ ಮನೆಗೆ ತಲುಪಿಸಿದ್ ಗೊತ್ತದ ಹರಡೇಕರ್ ಮಂಜಪ್ಪನವರು ಪುಸ್ತಕವನ್ನು ತಗೊಂಡು ಹೋಗಿ ಮನೆ ಮನೆಗೆ ಮುಟ್ಟಿಸಿದ್ರು ನನ್ನಜ್ಜ ಬಸವಲಿಂಗ ಶಾಸ್ತ್ರಿಗಳು ಪುಸ್ತಕವನ್ನು ಸಾಲ ಮಾಡಿ ಮನೆ ಮಾರಿ ಪ್ರಿಂಟ್ ಮಾಡಿ ಮುಟ್ಟಿಸಿದ್ರು ಪಗು ಹಳಕಟ್ಟಿಯವರು ಇಡೀ ಮನೆಯನ್ನ ಬಾಡಿಗೆ ಮನೆಯಲ್ಲಿದ್ದು ತಾವು ಹರಿದಂಗೆ ಹಾಕೊಂಡು ವಚನ ಶಾಸ್ತ್ರ ಸಾರವನ್ನು ಭಾಗ ಒಂದು ಎರಡು ಮಾಡಿ ಪುಸ್ತಕ ವಚನ ಸಾಹಿತ್ಯ ಮುಟ್ಟಿಸಿದರು ಅದು ಮುಂದುವರೆದ ಭಾಗ ನಾನು ಸಂಕಲ್ಪ ಮಾಡಿಕೊಂಡು ಆರು ಸಾವಿರ ಪ್ರತಿಗಳನ್ನು ಕನ್ನಡದ ಮೂಲೆ ಮೂಲೆಗೆ ತಲುಪಿಸಿದ ಧನ್ಯತೆ ಸಾರ್ಥಕತೆ ಕೃತಾರ್ಥತೆ ಇದು ನನ್ನದಾಗಿದೆ ಅಂತೇಳಿ ತಮ್ಮ ತುಂಬ ವಿನಮ್ರತೆಯಿಂದ ನಿಮ್ಮ ಮುಂದೆ ನಾನು ಹೇಳ್ಕೊಳ್ತಾ ಇದ್ದೀನಿ ಇಲ್ಲ ನಾವು ಭಾಳ ಹೆಮ್ಮೆಯಿಂದ ಇದು ನಮ್ಮದಾಗಿದೆ ಅಂತ ಹೇಳ್ತೀವಿ ಯಾಕಂದರೆ ಪುಸ್ತಕದ ಕ್ರಾಂತಿ ಇದೆಯಲ್ಲ ಇವತ್ತು ಪುಸ್ತಕ ಪ್ರಪಂಚದಲ್ಲಿ ಅದು ಎಲ್ಲೋ ನಶಿಸಿ ಇದೆ ಅಂದಾಗ ಇಂಥ ಬೃಹತ್ ಗ ಗ್ರಂಥನ ನೀವು ಹೊರಗಡೆ ತರೋದು ಅಂತ ಹೇಳಿದ್ರೆ ಯಾಕಂದ್ರೆ ಇನ್ನೂರ ಹದಿನಾರು ವಿಭೂತಿಗಳ ಜೀವನ ಕಥನವನ್ನ ಹೊರತಂದು ಲೋಕಾರ್ಪಣೆ ಮಾಡಿ ಸಮಾಜಕ್ಕೆ ಅದನ್ನ ಕೊಡುಗೆಯಾಗಿ ಕೊಡುದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ ಅದ್ರೊಟ್ಟಿಗೆ ನೀವಂದ್ರಿ ಇದರ ಮುದ್ರಣದ ಖರ್ಚಿರ್ಬೋದು ಆದ್ರೆ ಅದರೊಟ್ಟಿಗೆ ಒಯ್ಯೋದಿದೆಯಲ್ಲ ಅದೂ ದೊಡ್ಡ ಸವಾಲನೆ ಹಾಗಾಗಿ ಇಂಥದ್ದೊಂದನ್ನ ಕೊಡುಗೆಯಾಗಿ ಕೊಟ್ಟದಕ್ಕೆ ನಮ್ಮ ಚಂದನ ವಾಹಿನಿಯ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ಇಡೀ ತಂಡದ ಪರವಾಗಿ ನಿಮಗೊಂದು ದೊಡ್ಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಕೂಡ ಹೃದಯ ತುಂಬಿದ ಅನಂತ ಅಭಿವಂದನೆಗಳು ಎಲ್ಲ ಚಂದನವಾಣಿಯ ಮುಖ್ಯಸ್ಥರು ಇದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ ತಮ್ಮಂಥ ಅನೇಕ ಜನ ಚಿಂತಕರು ಸಂಸ್ಕೃತಿಯ ಪ್ರವಾಹಕರು ನಮ್ಮ ಪ್ರೇರಣೆಯನ್ನು ಕೊಟ್ಟಿದ್ದೀರಿ ನಾನಾಗಿ ನಾನಾಗ್ಲಿ ಒಬ್ಬನೇ ದೊಡ್ಡವನ್ನಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಎಲ್ಲರನ್ನ ಒಳಗೊಂಡು ಬಹಳ ಇನ್ನೊಂದು ಮಾತನ್ನು ಹೇಳಿದ್ರಿ ಆ ಇವತ್ತಿನ ಆಧುನಿಕ ಸಂಸ್ಕೃತಿ ಮೊಬೈಲ್ ಸಂಸ್ಕೃತಿ ಅಕ್ಷರಗಳನ್ನೇ ನುಂಗಿ ಹಾಕಿಬಿಟ್ಟಿದೆ ಓದುವುದನ್ನೇ ನುಂಗಿ ಹಾಕಿದೆ ಅಕ್ಷರ ಸಂಸ್ಕೃತಿ ನುಂಗಿ ಹಾಕಿದೆ ಯಾರು ಒಂದು ಪುಸ್ತಕ ಖರೀದಿನೂ ಮಾಡೋದಿಲ್ಲ ಓದೋದೇ ಇರುವಂತ ಸಂದರ್ಭದಲ್ಲಿ ಸಾವಿರ ಪುಟಗಳ ಪುಸ್ತಕ ನಿತ್ಯವೂ ಇವತ್ತಿಗೂ ಕೂಡ ಹೊಸದೊಂದು ಕರೆ ಬರುತ್ತೆ ನನಗೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಓದಿದೀವಿ ಅಂತಾರೆ ಇನ್ನೊಂದು ಬಹಳ ಜನ ಸಂತೋಷ ಅಂದ್ರೆ ಎಷ್ಟು ಖುಷಿ ಅಂದ್ರೆ ಸ್ವಾಮೀಜಿ ಇಷ್ಟು ಪುಟದಲ್ಲಿ ಈ ಲೈನ್ ನೀವು ಸ್ವಲ್ಪ ತಪ್ಪಾಗಿದೆ ನೋಡಿ ಅಂತ ಹೇಳ್ತಾರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸೊ ಅಲ್ಲಿವರೆಗೆ ಹೋಗಿ ಮುಟ್ಟಿದಾರಲ್ಲ ಮುಟ್ಟಿದಾರಲ್ಲ ಅದು ಬಹಳ ಮುಖ್ಯ ತಪ್ಪಾಗಿದ್ದನ್ನ ನಾನ್ ಖುಷಿ ಪಡ್ತೀನಿ ನಾನು ಅವ್ರು ಓದ್ತಾ ಇದಾರಲ್ಲ ಅಂತ ಹೇಳಿ ನಾನು ತಿದ್ಕೋತೀನಿ ಮತ್ತೆ ಕರೆಕ್ಷನ್ ಮಾಡ್ತೀನಿ ಅದನ್ನ ಹೇಳ್ತೀನಿ ಹೀಗೆ ಪ್ರತಿ ಸಾಲುಗಳನ್ನ ಬರೆಯುವಾಗ ಪ್ರತಿ ವಾಕ್ಯಗಳನ್ನ ರೂಪಿಸುವಾಗ ಹೀಗೆ ಕಾವ್ಯ ಸಾಹಿತ್ಯ ಇದೆಲ್ಲ ಅದ್ಭುತವಾಗಿರುವಂಥದ್ದು ಇವತ್ತು ನನಗೆ ಹೆಮ್ಮೆ ಇದೆ ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಅಕ್ಷರ ಸಂಸ್ಕೃತಿಯನ್ನ ಪುಸ್ತಕ ದಾಸೋಹವನ್ನು ಬಹಳ ಹೆಮ್ಮೆಯಿಂದ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಕನ್ನಡದ ಮೂಲೆ ಮೂಲೆಗೆ ಇವತ್ತು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದ ಜನ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ವಿಶ್ವಕ್ಕೆ ಪಸರಿಸಬೇಕು ಅಂತ ಹೇಳಿಬಿಟ್ಟು ಇದೀಗ ಆಂಗ್ಲ ಭಾಷೆ ಪೂಜ್ಯ ಗುರುಗಳ ಸುತ್ತೂರು ಮತ್ತು ಗದಗಿನ ಗುರುಗಳ ಆಶೀರ್ವಾದದೊಂದಿಗೆ ಮೈಸೂರಿನಲ್ಲಿ ಚಂದ್ರಶೇಖರಯ್ಯನವರು ಅಂತ ತುಂಬ ದೊಡ್ಡ ವಿದ್ವಾಂಸರು ಆಂಗ್ಲ ಭಾಷೆಯಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದವರು ಇಡೀ ಈ ಪುಸ್ತಕವನ್ನು ತರ್ಜುಮೆಗೊಳಿಸ್ತಾ ಇದ್ದಾರೆ ಅದನ್ನು ಟ್ರಾನ್ಸ್ಲೇಟ್ ಆಗ್ತಿದೆ ಅದನ್ನು ಬರುವ ದಿನಮಾನಗಳಲ್ಲಿ ಒಂದು ದೊಡ್ಡ ಮಹಾವೇದಿಕೆಯಲ್ಲಿ ಅದು ದೊಡ್ಡ ಕ್ಷೇತ್ರದಲ್ಲಿ ಅದು ಇಂಗ್ಲೀಷ್ ಅವತರಣಿಕೆ ಲೋಕಾರ್ಪಣೆಗೊಳ್ಳುತ್ತಿದೆ ಒಟ್ಟು ಉದ್ದೇಶ ಎಲ್ಲರಿಗೆ ತಲುಪಬೇಕನ್ನುವಂಥದ್ದು ಎಲ್ಲರಿಗೆ ಮುಟ್ಟಬೇಕನ್ನುವಂಥದ್ದು ಮತ್ತು ಇದರಲ್ಲಿ ಎಂಥ ಅದ್ಭುತ ಸಾಧಕರಿದ್ದಾರೆ ಹೌದು ಯಾರನ್ನ ಹೇಳೋಣ ಯಾರನ್ನ ಗುರುತಿಸೋಣ ಯಾರನ್ನ ಮಾಡೋಣ ಶ್ರೀಲ ಪ್ರಭುಪಾದರನ್ನ ನೆನಪಿಸ್ಕೊಳ್ಳೋಣ ಬುದ್ಧನ ನೆನಪಿಸ್ಕೊಳ್ಳೋಣ ಯೇಸು ಕ್ರಿಸ್ತನ ನೆನಪಿಸ್ಕೊಳ್ಳೋಣ ಹೀಗೆ ವಿವೇಕಾನಂದರು ಸಾಧಕರು ರಬಿಯಾ ಬಸ್ರಿ ಇದ್ದಾರೆ ಇದರಲ್ಲಿ ಎಂಟನೇ ಶತಮಾನದ ರಬಿಯಾ ಬಸ್ರಿ ಕೈಯಲ್ಲಿ ಪಂಜು ಹಿಡಿದುಕೊಂಡು ಹೋಗಿ ಅಜ್ಞಾನಕ್ಕೆ ಬೆಂಕಿ ಹಚ್ಚತೀನಿ ಅಂತಾಳೆ ನೀರನ್ನು ಹಿಡಿದುಕೊಂಡು ಪನ್ನೀರವನ್ನು ಎರಿತೀನಿ ಅಂತಾಳೆ ನನ್ನ ಭಾಗವತವನ್ನೇ ಸುಟ್ಟು ಹೋದಾಗ ನನ್ನ ಮನೆಯ ಸಂಘ ಯಾಕೆ ಬೇಕು ಅಂತ ಹೊರಗೆ ಬಂದು ಚೈತನ್ಯನ ಜಪವನ್ನು ಮಾಡಿ ಧಾರಣೆ ಮಾಡ್ತಾ ಜಪವನ್ನು ಮಾಡಿ ಭಜನೆ ಮಾಡ್ತಾ ಅಂದು ಕಟ್ಟಿದ ಒಂದು ಸಣ್ಣ ದೇವಸ್ಥಾನ ಲಕ್ಷಾಂತರ ದೇವಸ್ಥಾನಗಳಿಗೆ ಪ್ರೇರಣೆ ಆಗ್ತದೆ ಇವತ್ತು ಓಂ ಶಾಂತಿ ಜನಕರಾಗಿ ಹೇಳಿರುವಂಥ ಅನೇಕ ಜನ ಬ್ರಹ್ಮ ಬಾಬಾ ಅವ್ರ ಚರಿತ್ರೆ ಇದೆ ಇವತ್ತು ಇದರಲ್ಲಿ ಬಸವಣ್ಣ ಪ್ರೀತಿಯ ಪ್ರೇರಣೆಯಾಗಿರುವ ಕಾಯಕದ ಕೈವಾರ ಅಲ್ಲಮ್ಮ ದಾಸೋಹದ ದ್ವಾರ ಅವ್ರ ಚರಿತ್ರೆ ಇದೆ ಅನುಭಾವದ ಆಡಂಬೋಲ ಅಕ್ಕನ ಚರಿತೆ ಇದೆ ಕಾಶ್ಮೀರದ ಲಲ್ಲೇಶ್ವರಿ ಲಲ್ಲೇಶ್ವರಿ ಚರಿತೆ ಇದೆ ಅಂಡಾಳಮ್ಮ ತಮಿಳುನಾಡಿನ ಅಂಡಾಳಮ್ಮ ಉತ್ತರದ ಮೀರಾಬಾಯಿ ಹೀಗೆ ಏನುಂಟು ಏನಿಲ್ಲ ತಾಯಿ ನಿನ್ನ ಒಡಲ ವರಾಂಗಣದಲ್ಲಿ ಅಲ್ಲಿ ಭಕ್ತಿಯ ಭಂಡಾರವಿದೆ ವಚನಗಳ ಐಸಿರಿ ಇದೆ ಜ್ಞಾನ ವಿಜ್ಞಾನಗಳ ಸಂಗಮವಿದೆ ಎಲ್ಲ ಒಳಗೊಂಡಿರುವಂತ ಮಹಾ ದಿವ್ಯ ಅಮೃತ ಇದು ಮಹಾತ್ಮರ ಚರಿತ ನಿಜಕ್ಕೂ ಖಂಡಿತವಾಗ್ಲು ಗುರುಗಳೇ ಅಂದ್ರೆ ಇವತ್ತಿನ ಮಟ್ಟಿಗೆ ನೀವು ಹೇಳಿದ ಹಾಗೆ ಈ ಬುಕ್ ಅಥವಾ ಏನು ಆನ್ಲೈನ್ ಅಲ್ಲೇ ಓದುವಂತ ಒಂದು ಸಂಸ್ಕೃತಿಯಲ್ಲಿ ಇವತ್ತಿನ ಮಟ್ಟಿಗೆ ಬಹಳ ದೊಡ್ಡ ಸಾಧನೆ ಮೈಲಿಗಲ್ಲು ಇಂಥವೇ ಪುಸ್ತಕ ನಿಜಕ್ಕೂ ಬರವಣಿಗೆಯ ಶಕ್ತಿಯಲ್ಲಾಗಿರಬಹುದು ಅದರಲ್ಲಿ ಅಡಗಿರುವಂಥ ವ್ಯಕ್ತಿತ್ವಗಳಾಗಿರಬಹುದು ತೂಕ ತೂಕದ ಪುಸ್ತಕ ಅನ್ನುವಂಥ ಮಾತು ಇದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಸಮಾರಂಭಗಳ ಹರಿಕಾರರು ನೀವು ಸಾಕಷ್ಟು ಕಾರ್ಯಕ್ರಮಗಳು ಇದೆಲ್ಲದಕ್ಕೂ ಕಳಶ ಇಟ್ಟಂತೆ ಪ್ರತಿವರ್ಷ ನೀಡುವಂತಹ ಪ್ರಶಸ್ತಿ ಸಮಾರಂಭ ಆಗಿರ್ಬೋದು ಆಯಾ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಪ್ರಶಸ್ತಿ ನೀಡುವಂತಹ ಸಮಾರಂಭ ಈ ಒಂದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಈ ಪರಂಪರೆಯನ್ನು ಸಂಸ್ಕೃತಿಯನ್ನು ಕಟ್ಟುವಂಥ ಅನೇಕ ಜನ ಮಹನೀಯರಿದ್ದಾರೆ ಅವ್ರನ್ನ ಕರೆ ಕರೆದು ಗಡಿಯಂಥ ಸಣ್ಣ ಹಳ್ಳಿ ಹಳ್ಳಿಗಳಲ್ಲಿ ಭಾಗದಲ್ಲಿ ಗುರುತಿಸಿ ಗೌರವಿಸುವಂಥದ್ದು ಅಲ್ಲಿ ನಾನು ಸಣ್ಣದಾಗಿ ಶುರು ಮಾಡಿದೆ ಭೂಷಣ ಅನ್ನುವಂಥ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಶುರುವಾಯಿತು ಆರಂಭದಲ್ಲಿ ಶುರು ಶುರುವಾಗಿದ್ದು ನಮ್ಮ ಶಂಕರ್ ಅವರು ಆಮೇಲೆ ಎನ್ ಜಿ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಅವರು ಬಾಳೆ ಅಂತ ದೊಡ್ಡ ನಾಟಕ ತಂಡ ಕಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ ಅಥಣಿಯಲ್ಲಿ ಅವಾಗ ಶುರು ಮಾಡಿದಿವಿ ಪ್ರಶಸ್ತಿಯನ್ನ ಕವಿ ನಿರುಪಾದೀಶ್ವರಿ ಕೊಟ್ಟಿವಿ ಆಮೇಲೆ ನಂತರದಲ್ಲಿ ಬಹಳ ಮುಖ್ಯ ಘಟ್ಟ ಅಂದ್ರೆ ಜಾನಕಿ ಅಮ್ಮನವ್ರು ಬಂದಿದ್ದು ಅದ್ ಅಷ್ಟು ದೂರಿನಿಂದ ಎಲ್ಲಿಯೇ ಚೆನ್ನೈ ಎಲ್ಲಿಯೇ ಬೆಂಗಳೂರು ಎಲ್ಲಿಯೇ ಅಥಣಿ ಜಾನಕಿ ಅಮ್ಮ ಅಂತ ಕನ್ನಡದ ಅದ್ಭುತ ಮಹಾ ಗಾಯಕಿ ಬಂದು ಎರಡು ದಿನಗಳ ಕಾಲ ಅಥಣಿಯಲ್ಲಿದ್ದು ನಮ್ಮ ಜನರೊಟ್ಟಿಗೆ ಬೆರೆತು ನಮ್ಮ ಪುಟ್ಟ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಅದು ತುಂಬ ಲಕ್ಷಾಂತರ ಜನ ವೇದಿಕೆಯಲ್ಲಿ ಹಾಡಿ ಹರಿಸಿ ಹೋಗ್ತಾರೆ ನಾದಬ್ರಹ್ಮ ಹಂಸಲೇಖ ಬಂದು ಎರಡು ದಿವಸ ಮಕ್ಕಳಿಗೆ ಸಂಗೀತ ಸಂಸ್ಕಾರ ಕೊಟ್ಟು ಪಾಲ್ಗೊಳ್ತಾರೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಬಂದು ಆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ತಾರೆ ಹೀಗೆ ಅನೇಕ ಜನ ಸಾಧಕರು ಅವರೆಲ್ಲರನ್ನ ಕರೆಸಿ ಗೌರವಿಸಿ ಬಸವಭೂಷಣ ಅಂತೂ ಪ್ರಶಸ್ತಿ ಕೊಟ್ಟಿವಿ ಅದು ಕೂಡ ಅನೂಚಾನವಾಗಿ ತನ್ನ ಪಾಡಿಗೆ ನೆರವೇರ್ಕೊಂಡು ಇದೆ ಗೋರು ಚೆನ್ನಸಪ್ಪನವರು ಬಂದು ಹೋದರು ಹೀಗೆ ಅನೇಕ ಜನ ಸಾಧಕರು ಒಬ್ಬರೇ ಇಬ್ಬರೇ ಕನ್ನಡ ನಾಡಿನ ಎಲ್ಲ ಬಹುತರ ಸಂಗೀತ ಕಲಾವಿದರು ಸಾಹಿತಿಗಳು ಚಿಂತಕರು ಕವಿ ಕಲಾವಿದರು ಎಲ್ಲರೂ ಬಂದು ಬಂದಿದ್ದಾರೆ ಪಾಲ್ಗೊಂಡಿದ್ದಾರೆ ಅದೇ ಒಂದು ಧನ್ಯತೆ ನನಗೆ ಆ ಎಲ್ಲ ಸಾಧಕರನ್ನ ಒಂದು ಗು ಗೌರವಿಸುವಂಥ ಅವಕಾಶ ನನಗೆ ಒದಗಿ ಬಂತಲ್ಲ ಅನ್ನೋದೇ ಭಾಳ ಹೆಮ್ಮೆಯ ವಿಷಯ ನಿಜ ಗುರುಗಳೇ ಅಂದರೆ ಒಂದು ಸಾಂಸ್ಕೃತಿಕ ರಾಯಭಾರತ್ವ ಆ ಗಡಿಯಲ್ಲಿ ಹೌದು ನೀವು ತೆಗೆದುಕೊಂಡು ಕನ್ನಡದ ಬಾವುಟ ಸಾಂಸ್ಕೃತಿಕ ಬಾವುಟ ಎರಡನ್ನೂ ಹಾರಿಸ್ತಾ ಇದ್ದೀರಾ ಮತ್ತೆ ನಾನು ಬಸವ ಅನ್ನೋ ಪದಕ್ಕೆ ಬರ್ತೀನಿ ಅಂದ್ರೆ ಬಸವ ತತ್ವಗಳನ್ನು ಪರಿಪಾಲಿಸೋದ್ರ ಜೊತೆಗೆ ಅಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಮಾಡಿದ್ರೆ ಇಲ್ಲಿ ನೀವು ಕೂಡ ಮಾಡ್ತೀರಾ ಅದು ಜಗತ್ತಿಗೆ ಅಂದ್ರೆ ನಿಮ್ಮ ಆ ಭಾಗಕ್ಕೊಂದು ದೊಡ್ಡ ಶಕ್ತಿಯಾಗಿ ನಿಲ್ಲತ್ತೆ ಯಾಕಂದ್ರೆ ಯಾರಿಗೆ ಆದರೂ ಕೂಡ ಅದರ ಉಪಯೋಗ ಆಗ್ಬೇಕು ಅನ್ನುವಂಥ ದೊಡ್ಡ ಕೈಂಕರ್ಯ ಅದು ಅದರ ಪರಿಕಲ್ಪನೆ ಯಾಕೆ ಬಂದದ್ದು ಗುರುಗಳ ಇಡೀ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಅನ್ನುವಂಥ ನಾವು ಏನು ಕರಿತೀವಿ ಬಸವಣ್ಣನವರ ಪರಿಕಲ್ಪನೆ ಅನುಭವ ಮಂಟಪ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಿರ್ಮಾಣ ಆಗಬೇಕು ಜಾತಿ ವರ್ಣ ವರ್ಗರಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಬೇಕನ್ನುವಂಥದ್ದು ಏನಿತ್ತು ಬಸವಣ್ಣವರ ಆಶಯ ಆ ಅನುಭವ ಮಂಟಪ ನಮ್ಮಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿ ಮತ್ತೆ ಈ ಆ ಜನರ ಜೊತೆ ಕಟ್ಕೊಂಡು ಜನರ ಜೊತೆಗೆ ಶುರು ಮಾಡಿ ಒಂದು ಅದ್ಭುತವಾದ ಅನುಭವ ಮಂಟಪ ನಿರ್ಮಾಣ ಮಾಡಿದ್ದೀವಿ ಅಥಣಿಯಲ್ಲಿ ಅನೇಕ ಜನ ಹಿರಿಯರು ತ್ಯಾಗಿಗಳು ದಾಸೋಹಿಗಳ ಮೂಲಕ ಅದು ಬಹುದೊಡ್ಡ ವೆಚ್ಚದಲ್ಲಿ ಜನ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂಥೇಳಿ ಅನುಭವ ಮಂಟಪ ನಿರ್ಮಾಣ ಮಾಡಿ ಇವತ್ತಿಗೆ ತನ್ನ ಕೈಂಕರ್ಯವನ್ನು ಪೂರೈಸ್ತಾ ಇದೆ ಅದು ತನ್ನ ಜನ ಸಮುದಾಯಕ್ಕೆ ಸೇವೆಯ ಮೂಲಕ ಮೂಡಿ ಬರ್ತಾಯಿದೆ ಅದೊಂದು ಅನುಭವ ಮಂಟಪದ ಕಾರ್ಯ ಅಲ್ಲಿ ಸಾಕಾರ ಆಯಿತು ಹೇಳಿ ನನ್ನ ಅಥಣಿಯಲ್ಲಿ ಅದೊಂದು ಪೂರ್ಣ ಪೂರ್ಣ ತಗೊಂಡಿದೆ ಅದು ಕೆಲಸ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಪುಸ್ತಕದೊಂದಿಗೆ ಈಗಾಗಲೇ ಒಂದು ನಲವತ್ತು ನಮ್ಮ ಇಡೀ ನಮ್ಮ ಮಠಾನೇ ತಮಗೆ ಇನ್ನೊಂದು ಬಹಳ ಮುಖ್ಯ ವಿಷಯ ಅಂದ್ರೆ ಕನ್ನಡ ಸಂಸ್ಕೃತಿ ಆರಂಭದ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೊದಲ ಕನ್ನಡ ಪುಸ್ತಕ ಪ್ರಕಾಶನವನ್ನ ಗಡಿಭಾಗದಲ್ಲಿ ಶುರು ಮಾಡಿದವರು ನಾವು ಅದೇ ಗುರುಚನ್ನಬಸವೇಶ್ವರ ಗ್ರಂಥಮಾಲೆ ಇಲ್ಲಿವರೆಗೆ ನಾವು ಒಂದು ಎಪ್ಪತ್ತು ಪುಸ್ತಕಗಳನ್ನು ಹೊರತಂದಿದ್ದೇವೆ ಗಡಿಯಲ್ಲಿ ಈಶ್ವರ ಸಣಕಲ್ ಅವರು ಮೊದಲ ಪುಸ್ತಕ ಮುದ್ರಣ ಮಾಡಿದ್ದು ನಾವು ಕನ್ನ ಗಡಿನಾಡಿನ ಅನೇಕ ಲೇಖಕರ ಪುಸ್ತಕಗಳನ್ನ ಪ್ರಕಾಶನ ಮಾಡಿದ್ ನಾವು ಸೊ ಇದು ಕೂಡ ಒಟ್ಟೊಟ್ಟಿಗೆ ಅಕ್ಷರದಾಸೋಹ ಸಮುದಾಯದ ಸಂಸ್ಕೃತಿ ಸೇವೆ ಜನ ಸಮುದಾಯವನ್ನು ಕಟ್ಟುವಂತದ್ದು ಹೀಗೆ ಒಟ್ಟೊಟ್ಟಿಗೆ ಎಲ್ಲ ನಡ್ಕೊಂಡು ಬರ್ತಾ ಇದೆ ಇದೊಂದು ಮನುಕುಲದ ಮಹಾಸೇವೆ ಅಂತ ನಾನು ಭಾವಿಸ್ಕೊಳ್ತೀನಿ ಗುರುಗಳಂದ್ರೆ ತಮ್ಮ ಸಾಹಿತ್ಯ ಕೃಷಿಯನ್ನ ಗಮನಿಸಿದಾಗ ತಮ್ಮ ಕಾರ್ಯ ಚಟುವಟಿಕೆಗಳನ್ನ ನೋಡಿದಾಗ ಸದಾ ಕಾಲ ಅಂದ್ರೆ ಯಾವಾಗ್ಲೂ ಸಕ್ರಿಯರಾಗಿರ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಏನ್ ನಡೀತಾ ಇದೆ ಮುಂದಿನ ಯೋಜನೆಗಳು ಅಂತ ಬಂದಾಗ ನಾವು ಬರವಣಿಗೆ ಮಾಡೋದು ಹೇಳೋದು ನಮ್ದು ಎಷ್ಟು ದೊಡ್ಡದಿದೆಯೋ ಎದುರುಗಡೆ ಕುಳಿತುಕೊಂಡು ನೀವು ಆ ವಿಷಯಗಳನ್ನ ತೆಗಿತೀರಲ್ಲ ಎಷ್ಟು ಸೂಕ್ಷ್ಮವಾದ ವಿಷಯಗಳನ್ನ ಇದು ನಿಂತು ನೀರಲ್ಲ ಹರಿಯುವ ಗಂಗೋತ್ರಿ ಮಹಾತ್ಮರ ಚರಿತಾಮೃತ ಆಯ್ತು ತಲುಪಿಸ್ಬಿಟ್ಟೆ ಅದಾಯ್ತು ಒಂದು ಕಡೆ ಇಂಗ್ಲೀಷಿಗೆ ನಡೀತಾ ಇದೆ ನನ್ನೊಳಗೆ ಮತ್ತೆ ಹುಟ್ಟು ಪಡೆದಿದ್ದಾವೆ ಅನೇಕ ವಿಷಯಗಳು ಅದರಲ್ಲಿ ಮತ್ತೊಂದು ಬಹಳ ಮಹತ್ತರ ಕೆಲಸ ಶುರು ಮಾಡಿದ್ದೀನಿ ಇದು ಆಗಿ ಎಲ್ಲ ಜನ ಸಮುದಾಯಕ್ಕೆ ಮುಟ್ಟಿದ ಮೇಲೆ ಎಲೆಮರೆಕಾಯಿ ಅಂತ ಅನೇಕ ಲಕ್ಷಾಂತರ ಜನ ಸಾಧಕರಿದ್ದಾರೆ ಭಾರತದಲ್ಲಿ ಅವರೆಲ್ಲ ಕಡೆಯಿಂದ ನನಗೆ ಪತ್ರ ಬಂದಿದೆ ನಮ್ಮಲ್ಲಿ ಈ ಭಾಗದಲ್ಲಿ ಸಾಧಕರಿದ್ದಾರೆ ನಮ್ಮಲ್ಲಿ ಈ ಥರ ಸಾಧಕರಿದ್ದಾರೆ ನೀವು ಇವ್ರ ಬಗ್ಗೆ ಬರೀಬೇಕು ಬರೀಬೇಕು ಅಂತೇಳಿ ಈಗಾಗಲೇ ಒಂದು ಮುನ್ನೂರು ಪುಸ್ತಕಗಳು ಬಂದಿದ್ದಾವೆ ಸಾಧಕರ ಬಗ್ಗೆ ಈಗಾಗಲೇ ಆ ಮುನ್ನೂರು ಜನರಲ್ಲಿ ನಾನು ಓದೋದಕ್ಕೆ ಶುರು ಮಾಡಿದ್ದೀನಿ ಅವರು ಎಲ್ಲ ಅದ್ಭುತ ಸಾಧಕರು ಈ ನೆಲನೇ ಎಲೆ ಮರೆ ಕಾಯಿಯಾಗಿತ್ಕೊಂಡು ತಮ್ಮ ಪಾಡಿಗೆ ತಾವು ರಮಣರು ಅರವಿಂದರು ಮಾರ್ಗದಲ್ಲಿ ಬಸವಣ್ಣನ ಮಾರ್ಗದಲ್ಲಿ ಎಷ್ಟೋ ಜನ ರಾಮನಾಥರ ಮಾರ್ಗದಲ್ಲಿ ಎಷ್ಟೋ ಜನ ಹೀಗೆ ಮುಂದೆ ಪಳಿವಳಿಕೆಗಳು ಮುರ್ಕೊಂಡು ಬ ನಡ್ಕೊಂಡು ಬಂದಿದ್ದೀರಿ ಇದು ಅವರೆಲ್ಲರೂ ಪುಸ್ತಕಗಳನ್ನ ನನಗ್ ಕಳಿಸ್ಕೊಟ್ಟಿದ್ದಾರೆ ನೀವು ನೀವು ಚೆನ್ನಾಗಿ ಬರೆದಿದ್ದೀರಿ ನಮ್ ಗುರುಗಳದ್ ಬರೀರಿ ಬರೀರಿ ಅಂತ ಹೀಗೆ ಎಷ್ಟೋ ಜನ ಯಾವ್ದನ್ನು ಹೇಳಿ ನಾನು ಅದು ಕೆಲಸ ಶುರು ಮಾಡಿದ್ದೀನಿ ಮಹಾತ್ಮರ ಚರಿತಾಮೃತ ಭಾಗ ಎರಡು ಶುರು ಆಗಿದೆ ಈಗ ಅದ ಅದೇನ ಶುರು ಆಗಿದೆ ಆವಿಷ್ಕಾರ ಶುರುವಾಗಿದೆ ಆಲೋಚನೆ ಶುರುವಾಗಿದೆ ಮತ್ತು ನನ್ನನ್ನು ಮತ್ತೆ ಅಲ್ಲಿ ತೊಡಗಿಸ್ಕೊಂಡಿದೆ ನಾನು ನನ್ನ ನನ್ನ ಇರುವಿಕೆ ನನ್ನ ನಾನು ಎಷ್ಟು ದಿವಸ ಈ ನೆಲದ ಮೇಲೆ ಇರ್ತೀನೋ ಗೊತ್ತಿಲ್ಲ ಆದರೆ ಒಂದು ಸಾರ್ಥಕ ರೂಪದಲ್ಲಿ ಅವರ ಸಾಧನೆಯ ಚರಿತ್ರೆಯನ್ನು ರೂಪಿಸೋದ್ರ ಮೂಲಕ ನನಗೆ ಸಮರ್ಪಣೆ ಆಗಿಬಿಡಲಿ ಅನ್ನೋದೇ ಈ ಒಂದು 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 ಘಟ್ಟಕ್ಕೆ ಬಂದು ನಿಂತಿದೆ ಬದುಕು ಆ ಸಾಧನೆಯನ್ನ ಅದನ್ನ ಒಬ್ಬ ಮಹಾತ್ಮರು ಒಬ್ಬರು ಹೇಳ್ತಾರೆ ಅದನ್ನ ನಮ್ಮ ಇವರು ಭಾಳ ಚೆನ್ನಾಗಿ ಹೇಳ್ತಾರೆ ಯೋಗದಾಗ ಎಲ್ಲ ಐತಿ ಅಂತ ಹೇಳಿ ಒಬ್ಬರು ಇತ್ತೀಚೆಗೆ ನನಗೆ ಪುಸ್ತಕವನ್ನು ಕೊಟ್ಟರು ನಮ್ಮ ದಾಸೋಹಿಗಳ ಆ ಪ್ರೇರಣೆಯಿಂದ ನಾನು ಪಡೆದೇ ಅದನ್ನು ಹೀಗೆ ಅನೇಕ ಜನ ಸಾಧಕರ ಮೂಲಕ ನಾನು ಕ್ಷಣ ಹೊತ್ತು ಆಣಿಮುತ್ತು ರಚಿಸಿರುವಂಥ ನಮ್ಮ ಷಡಾಕ್ಷರಿಯವರು ಆ ಷಡಾಕ್ಷರಿಯವ್ರ ಮೂಲಕ ನಾನು ಪ್ರೇರಣೆ ಕೊಂಡು ಅವರು ತಮ್ಮ ಗುರುಗಳ ಬಗ್ಗೆ ಒಂದು ಬುಕ್ಸ್ ಕೊಟ್ಟರು ಅವ್ರ ಬಗ್ಗೆ ಓದಿದಾಗಂತೂ ರೋಮಾಂಚ ಹೀಗೆ ಅನೇಕ ಜನರ ಸಾಹಿತ್ಯಗಳ ಚಿಂತಕರ ಪ್ರೇರಕರ ಮೂಲಕನೇ ಹೊಸ ಕೆಲಸ ನಾನು ಕೈಂಕರ್ಯ ಶುರು ಮಾಡಿದ್ದೀನಿ ಗುರುಗಳ ಚಂದನ ವಾಹಿನಿ ಅಂತ ಹೇಳಿದಾಗ ಅಂಥ ಹೊಸತನಕ್ಕೆ ಸಾಕ್ಷಿ ಪ್ರೇರಣೆ ಎಲ್ಲವೂ ಕೂಡ ನೀಡುತ್ತೆ ಅಂತ ಪ್ರತಿಯೊಬ್ಬರು ಬಂದಾಗ ಮಾತಾಡ್ತಾರೆ ಚಂದನದ ಬಗ್ಗೆ ನಿಮ್ಮ ಮಾತು ಇವತ್ತು ವಾಹಿನಿಗಳು ಏನೇನೋ ಮುಖ ಮಾಡಿ ನಡೆದಿರುವಾಗ ಚಂದನ ಸಾಹಿತ್ಯ ಸಂಸ್ಕೃತಿ ಕಲೆ ಜಾನಪದ ಸೊಗಡು ಕನ್ನಡದ ಪ್ರಜ್ಞೆಯನ್ನು ದೇಸಿ ಪ್ರಜ್ಞೆಯನ್ನು ನಮ್ಮತನವನ್ನು ಇದು ನಮ್ಮದು ಅನ್ನುವಷ್ಟು ಮಟ್ಟಿಗೆ ಪ್ರೀತಿ ಒಳಗೊಳ್ಳುವಿಕೆ ಎಲ್ಲರದ್ದು ಇದೆ ಇಂಥ ಅಪರೂಪವಾದ ಚಂದನವಾಹಿನಿ ತನ್ನ ಕಂಪನ್ನು ಸೂಸ್ತಾ ಇದೆ ತನ್ನ ಮಕರಂದವನ್ನು ಸೂಸ್ತಾ ಇದೆ ಅದು ಈ ಥರ ಸಂದರ್ಶನಗಳಿರ್ಬೋದು ಕಲೆಗಳಿರ್ಬೋದು ಇದು ಅನೇಕ ಕಾರ್ಯಕ್ರಮಗಳ ಮೂಲಕ ನಾನು ತುಂಬ ಸಂತೋಷ ಮತ್ತು ಹೆಮ್ಮೆ ಪಡ್ತೀನಿ ಇಲ್ಲಿ ಬ ಬರುವಂಥ ಕಾರ್ಯಕ್ರಮಗಳಾಯಿತು ರೂಪಿಸುವಂಥ ಅನೇಕ ಕಾರ್ಯಕ್ರಮಗಳು ಮಾರ್ಗದರ್ಶಕವಾಗಿವೆ ಪ್ರೇರಣಾದಾಯಕವಾಗಿವೆ ಇಂಥ ಚಂದನ ವಾಹಿನಿಯ ಒಳಗೊಳ್ಳುವಿಕೆ ಸಾವಿರ ಪಟ್ಟಾಗಲಿ ನೂರು ಪಟ್ಟಾಗಲಿ ಬೆಳಗಲಿ ಅನೇಕ ಕಾರ್ಯಕ್ರಮಗಳು ತನ್ನನ್ನು ತಾನು ರೂಪಿಸಿಕೊಳ್ಳಿ ಅನ್ನುವಂಥೇಳಿ ಹೃದಯ ತುಂಬಿದ ಶುಭಾಶಯಗಳೊಂದಿಗೆ ಅಭಿಮಾನದ ಹಾರೈಕೆಗಳೊಂದಿಗೆ ತಮಗೂ ಕೂಡ ಶುಭಾಶಯಗಳನ್ನು ಹೇಳಿ ನಾನು ಹಾರೈಸ್ತೀನಿ ತಮ್ಮ ವಂದನೆಗಳನ್ನು ಅರ್ಪಿಸ್ತೀನಿ ನಿಜಕ್ಕೂ ಇಲ್ಲ ನಾವು ಇವತ್ತು ನಿಜವಕ್ಕೂ ಅದೃಷ್ಟವಂತರು ಯಾಕಂದ್ರೆ ಎಲ್ಲ ಸಮಾರಂಭದಲ್ಲಿ ಕೊನೆ ತನಕ ಮಠ ಸ್ವಾಮೀಜಿಗಳ ಆಶೀರ್ವಚನ ಕೇಳಬೇಕು ಅಂತ ಅಸಂಖ್ಯಾತ ಜನರು ಎಲ್ಲೆಲ್ಲಿಂದೋ ಬಂದು ಕಾಯ್ತಾ ಇರ್ತಾರೆ ನಾವು ನಾವಿವತ್ತು ಪ್ರಶ್ನೆ ಕೇಳಿ ಉತ್ತರ ಪಡೆಯುವಂತ ಸೌಭಾಗ್ಯ ಅದು ನಮ್ಮದಾಗಿದೆ ಬಹಳ ಬಹಳ ನಮಗೆ ಖುಷಿ ಮತ್ತು ಹೆಮ್ಮೆಯ ವಿಚಾರ ಇದೆ ಗುರುಗಳೇ ನಮಸ್ಕಾರ ಅನಿತ ವಂದನೆಗಳು ವೀಕ್ಷಕರೇ ಗುರು ಇದ್ದಾಗ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ ಜೊತೆಗೆ ಗುರು ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಅಂತ ಕಡ್ಕೋಳ ಮಡಿವಾಳೇಶ್ವರರು ಹೇಳ್ತಾರೆ ಅಂದರೆ ಈ ನಿಟ್ಟಿನಲ್ಲಿ ನಮಗೆ ಗುರುವಿನ ಅನುಗ್ರಹ ಒಂದಲ್ಲ ಒಂದು ರೀತಿ ಜೊತಲಿದ್ದಾಗ ಮಾತ್ರ ನಮ್ಮ ಬದುಕು ಗುರುತ್ವವನ್ನು ಮುಟ್ಟತ್ತೆ ಅಂತ ಹೇಳ್ಬೋದು ಜೊತೆಗೆ ನಾವು ಗುರಿಯನ್ನು ಕೂಡ ಮುಟ್ಟೋದಕ್ಕೆ ಸಾಧ್ಯ ಅಂತ ಬಹುಶಃ ಈ ಸಂಚಿಕೆ ನಿಮಗೆ ಅಂಥದ್ದೊಂದು ಶಕ್ತಿಯನ್ನು ಜೊತೆಗೆ ಗುರುವಿನ ಹಾದಿಯನ್ನು ತೋರಿಸ್ಕೊಟ್ಟಿದೆ ಅಂತ ಹೇಳ್ತಾ ಈ ಸಂಚಿಕೆನಲ್ಲಿಗೆ ಮುಗಿಸ್ತಾ ಇದ್ವಿ ನಮಸ್ಕಾರ